ಆದ್ದರಿಂದ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಒಂದರ ಗಳಿಗೆ ಮರಳಿ ಸ್ವಾಗತ ಮತ್ತು ಇದು ಲೆಕ್ಚರ್ ನಂಬರ್ ಇಪ್ಪತ್ತೇಳು ಮತ್ತು ನಾವು ಇಂಟಿಗ್ರಲ್ ಕ್ಯಾಲ್ಕ್ಯುಲಸ್ ಕುರಿತು ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ಮತ್ತು ಇಂದಿನ ಟಾಪಿಕ್ ಇಂಟಿಗ್ರಲ್ ಸೈನ್ ಅಡಿಯಲ್ಲಿ ಡಿಫರೆನ್ಶಿಯೇಷನ್ ಆದ್ದರಿಂದ ನಿರ್ದಿಷ್ಟವಾಗಿ ನಾವು ಲಿಬ್ನಿಡ್ಜ್ ರೂಲ್ ಬಗ್ಗೆ ಮಾತನಾಡುತ್ತಿದ್ದೇವೆ ಇದು ನಾವು ಇಂಟಿಗ್ರಲ್ ಸೈನ್ನಲ್ಲಿ ಡಿಫರೆನ್ಶಿಯೇಷಾಗಿ ಅನ್ವಯಿಸುವ ರೂಲ್ ಆಗಿದೆ ಮತ್ತು ನಾವು ಈ ಲೈಬ್ನಿಜ್ ರೂಲ್ನ ಡೆರಿವೇಶನ್ ಮತ್ತು ಕೆಲವು ಪರಿಹರಿಸಿದ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ ಆದ್ದರಿಂದ ನಾವು ಈ ರೂಲ್ ಅನ್ನು ವ್ಯಾಖ್ಯಾನಿಸುವ ಮೊದಲು ನಾವು ಮೊದಲು ಮೀನ್ ವ್ಯಾಲ್ಯೂ ಥಿಯಮ್ ಅನ್ನು ನೆನಪಿಸಿಕೊಳ್ಳಬೇಕು ಅದನ್ನು ನಾವು ಈಗಾಗಲೇ ಹಿಂದಿನ ಲೆಕ್ಚರ್ಗಳಲ್ಲಿ ಡಿಫರೆನ್ಷಿಯಲ್ ಕ್ಯಾಲ್ಕ್ಯುಲಸ್ನಲ್ಲಿ ಚರ್ಚಿಸಿದ್ದೇವೆ ಈ ಲೆಗ್ರೆಂಜ್ ಮೀನ್ ವ್ಯಾಲ್ಯೂ ಥಿಯಮ್ ಇಲ್ಲಿ ಈ ಅನುಪಾತವು ಎಫ್ ಬಿ ಮೈನಸ್ ಎಫ್ಎ ಕೋಶಿಯಾಂಟು ಓವರ್ ಬಿ ಮೈನಸ್ ಎ ಈಕ್ವಲ್ ಟು ಎಫ್ ಪ್ರೈಮ್ ಐ ಆಗಿರುತ್ತದೆ ಅಲ್ಲಿ ಎಕ್ಸ್ ಐ ಎಲ್ಲೋ ಎ ಮತ್ತು ಬಿ ನಡುವೆ ಇರುತ್ತದೆ ಮತ್ತು ಇಲ್ಲಿ ನಾವು ಈ ಊಹೆಗಳನ್ನು ಹೊಂದಿದ್ದೆವು ಎಫ್ ಬಿ ಹತ್ತಿರದ ಇಂಟರ್ವಲ್ ನಲ್ಲಿ ಕಂಟಿನ್ಯೂವಸ್ ಆಗಿರುತ್ತದೆ ಮತ್ತು ಓಪನ್ ಇಂಟರ್ವಲ್ ಎಬಿಯಲ್ಲಿ ಡಿಫರೆನ್ಷಿಯೇಬಲ್ ಆಗಿರುತ್ತದೆ ಆದ್ದರಿಂದ ಈ ಮೀನ್ ವ್ಯಾಲ್ಯೂ ಥಿಯಮ್ ಅನ್ನು ಹೊಂದಿರುವ ನಾವು ಈ ಲೆಗ್ರೆಂಜ್ ಮೀನ್ ವ್ಯಾಲ್ಯೂ ಥಿಯಮ್ ಅನ್ನು ಆಧರಿಸಿ ಸ್ವಲ್ಪ ಹೆಚ್ಚು ಸೇರಿಸಬಹುದು ಆದ್ದರಿಂದ ನಾವು ಇದನ್ನು ಒಂದು ಓವರ್ ಬಿ ಮೈನಸ್ ಎ ಅನ್ನು ಹಾಗೆಯೇ ಹೊಂದಿದ್ದೇವೆ ಮತ್ತು ಈ ಎಫ್ ಬಿ ಮೈನಸ್ ಎ ಟರ್ಮ್ ನಾವು ಇಂಟಿಗ್ರಲ್ ಎಫ್ ಪ್ರೈಮ್ ಎಕ್ಸ್ ಡಿ ಎಕ್ಸ್ ಎಂದು ಬರೆಯಬಹುದು ಏಕೆಂದರೆ ನಾವು ಇದನ್ನು ಪರಿಹರಿಸಿದರೆ ಈ ಇಂಟಿಗ್ರಲ್ ಎಫೆಕ್ಸ್ ಅಲ್ಲದೆ ಬೇರೇನೂ ಅಲ್ಲ ತದನಂತರ ನಾವು ಇಲ್ಲಿ ಎನಿಂದ ಬಿಗೆ ಲಿಮಿಟ್ ಹೊಂದಿದ್ದೇವೆ ಆದ್ದರಿಂದ ಇದು ಎಫ್ ಬಿ ಮತ್ತು ಮೈನಸ್ ಎಫ್ ಎ ಆಗಿರುತ್ತದೆ ಎಫ್ ಬಿ ಮೈನಸ್ ಎಫ್ ನಿಖರವಾಗಿ ಇಲ್ಲಿ ಅದೇ ಟರ್ಮ್ ಆಗಿರುತ್ತದೆ ಮತ್ತು ಡಿವೈಡೆಡ್ ಬೈ ಬಿ ಮೈನಸ್ ಎ ಇಸ್ ಈಕ್ವಲ್ ಟು ಎಫ್ ಪ್ರೈಮ್ ಗ್ರಜೈ ಆಗಿರುತ್ತದೆ ಆದ್ದರಿಂದ ಈಗ ನಾವು ಇನ್ನೊಂದು ಊಹೆಯನ್ನು ಮಾಡೋಣ ಈ ಎಫ್ ಪ್ರೈಮ್ ಎಫ್ ನ ಡೆರಿವೇಟಿವ್ ಅನ್ನು ಈ ಫಂಕ್ಷನ್ ಅನ್ನು ಈ ಫಂಕ್ಷನ್ ಜಿ ನಿಂದ ಸೂಚಿಸುವಂತೆ ಎಂದು ಊಹಿಸುತ್ತೇವೆ ಆದ್ದರಿಂದ ಈಗ ಇದನ್ನು ಹೊಂದಿರುವಾಗ ಇಂಟಿಗ್ರಲ್ ಕ್ಯಾಲ್ಕ್ಯುಲಸ್ಗಾಗಿ ನಾವು ಇನ್ನೊಂದು ಮೀನ್ ವ್ಯಾಲ್ಯೂ ಥಿಯಮ್ ಅನ್ನು ಪಡೆಯುತ್ತೇವೆ ಆದ್ದರಿಂದ ಇಲ್ಲಿ ಎಫ್ ಪ್ರೈಮ್ ಅನ್ನು ಜಿ ನಿಂದ ಬದಲಾಯಿಸಲಾಗುತ್ತದೆ ಮತ್ತು ನಾವು ಈ ರೂಲ್ ಅನ್ನು ಇಲ್ಲಿ ಪಡೆಯುತ್ತೇವೆ ಆದ್ದರಿಂದ ಎಂದ ಬಿ ಮತ್ತು ಜಿ ಎಕ್ಸ್ ಡಿ ಎಕ್ಸ್ ಎಂಬುದು ಬಿ ಮೈನಸ್ ಎ ಆಗುತ್ತದೆ ಆದ್ದರಿಂದ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಬಿ ಮೈನಸ್ ಎ ಮತ್ತು ಜಿಗ್ರಜೈ ಆದ್ದರಿಂದ ಇದು ಏನು ಇಲ್ಲಿ ಇದರ ಅರ್ಥವೇನು ಆದ್ದರಿಂದ ನೀವು ಇದನ್ನು ಬಿಗೆ ಜಿ ಎಕ್ಸ್ ಡಿ ಎಕ್ಸ್ ಅನ್ನು ಇಂಟಿಗ್ರೇಟ್ ಮಾಡಲು ಬಯಸಿದರೆ ಇದು ಈ ಲಿಮಿಟ್ಸ್ನ ವ್ಯತ್ಯಾಸಕ್ಕೆ ಈಕ್ವಲ್ ಆಗಿರುತ್ತದೆ ಹಾಗಾಗಿ ಬಿ ಮೈನಸ್ ಎ ತದನಂತರ ಜಿ ಗ್ರಜೈ ಆದ್ದರಿಂದ ಜಿ ಇಂಟಿಗ್ರಾಂಡ್ ಅನ್ನು ಇಂಟರ್ವಲ್ ನಲ್ಲಿ ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ ನಮಗೆ ಗೊತ್ತಿಲ್ಲ ನಿಖರವಾಗಿ ಈ ಪಾಯಿಂಟ್ ಎಲ್ಲಿದೆ ಎಂದು ಆದರೆ ಈ ಮೀನ್ ವ್ಯಾಲ್ಯೂ ಥಿಯಮ್ ಹೇಳುತ್ತದೆ ಈ ಇಂಟಿಗ್ರಲ್ ಇಂಟರ್ವಲ್ನಲ್ಲಿ ಕೆಲವು ಪಾಯಿಂಟ್ ಜಿಗೆ ಈಕ್ವಲ್ ಆಗಿರುತ್ತದೆ ಮತ್ತು ಲಿಮಿಟ್ ಬಿ ಮೈನಸ್ ಎ ಡಿಫರೆನ್ಸ್ ಅನ್ನು ಮಲ್ಟಿಪ್ಲೈ ಮಾಡಲಾಗುತ್ತದೆ ಆದ್ದರಿಂದ ಈ ಎರಡು ಮೀನ್ ವ್ಯಾಲ್ಯೂ ಥಿಯಮ್ ದೊಂದಿಗೆ ನಾವು ಈಗ ಲೀಬ್ನಿಟ್ಸ್ ರೂಲ್ಗೆ ಮುಂದುವರಿಯಬಹುದು ಆದ್ದರಿಂದ ಈ ರೂಲ್ ನಮ್ಮಲ್ಲಿ ಈ ಇಂಟಿಗ್ರಲ್ ಯು ಒಂದು ಆಲ್ಫಾ ಇದ್ದರೆ ಇವುಗಳು ಲಿಮಿಟ್ಸ್ ಆಗಿವೆ ಇದು ಆಲ್ಫಾದಿಂದ ಯು ಆಲ್ಫಾಗೆ ಕೆಲವು ಫಂಕ್ಷನ್ ಇರಬಹುದು ಮತ್ತು ಇಂಟಿಗ್ರಾಂಡ್ ಎರಡು ಗಳ ಫಂಕ್ಷನ್ ಆಗಿದೆ ಆದ್ದರಿಂದ ಎಕ್ಸ್ ಆಲ್ಫಾ ಡಿ ಎಕ್ಸ್ ಆದ್ದರಿಂದ ಇದು ನಾವು ಆಲ್ಫಾದ ಫಂಕ್ಷನ್ ಎಂದು ಭಾವಿಸುತ್ತೇವೆ ಏಕೆಂದರೆ ನಾವು ಈ ಎಕ್ಸ್ ಮೇಲೆ ಇಂಟಿಗ್ರೇಟ್ ಮಾಡುತ್ತಿದ್ದೇವೆ ಆದ್ದರಿಂದ ಈ ಇಂಟಿಗ್ರಲ್ ಆಲ್ಫಾವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನಾವು ಇದನ್ನು ಆಲ್ಫಾದ ಫಂಕ್ಷನ್ ಎಂದು ಊಹಿಸುತ್ತೇವೆ ಮತ್ತು ಈ ರೂಲ್ ಈ ಯು ಒಂದು ಆಲ್ಫಾ ಯು ಎರಡು ಆಲ್ಫಾಗಳು ಆಲ್ಫಾ ಫಂಕ್ಷನ್ ಆಗಿ ಇಲ್ಲಿ ಲಿಮಿಟ್ಸ್ ನಲ್ಲಿದ್ದರೆ ಅವು ಆಲ್ಫಾಗೆ ಸಂಬಂಧಿಸಿದಂತೆ ಕಂಟಿನ್ಯೂವಸ್ ಫಸ್ಟ್ ಆರ್ಡರ್ ಡೆರಿವೇಟಿವ್ಸ್ ಅನ್ನು ಹೊಂದಿರುತ್ತದೆ ಆದ್ದರಿಂದ ಈ ಒಂದು ವೇಳೆ ಹೀಗಾದ ಸಂದರ್ಭದಲ್ಲಿ ನಾವು ಆಲ್ಫಾಗೆ ಸಂಬಂಧಿಸಿದಂತೆ ಈ ಪೈ ಅನ್ನು ಡಿಫರೆನ್ಶಿಯೇಟ್ ಮಾಡಬಹುದು ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ಈ ಇಂಟಿಗ್ರಲ್ನ ಡಿಫರೆನ್ಶಿಯೇಷನ್ ಅನ್ನು ತೆಗೆದುಕೊಳ್ಳಬಹುದು ಮತ್ತು ಇಡೀ ಓವರ್ಡಿ ಆಲ್ಫಾ ಇಂಟಿಗ್ರಲ್ಗೆ ಹೋಗುತ್ತದೆ ಎಂದು ರೂಲ್ ಹೇಳುತ್ತದೆ ಮತ್ತು ನಾವು ಡೆರಿವೇಟಿವ್ ಹೊಂದಿರುತ್ತೇವೆ ಅಥವಾ ಈ ಎಕ್ಸ್ ಆಲ್ಫಾದ ಡಿಫರೆನ್ಷಿಯಲ್ ಆದ್ದರಿಂದ ಎಫ್ ಎಕ್ಸ್ ಆಲ್ಫಾದ ಡೆರಿವೇಟಿವ್ ಆಲ್ಫಾಗೆ ಸಂಬಂಧಿಸಿದಂತೆ ಪಾರ್ಷಿಯಲ್ ಡಿರೈವೇಟಿವ್ ಆಗುತ್ತದೆ ಏಕೆಂದರೆ ಇಲ್ಲಿ ಎರಡು ವೇರಿಯೇಬಲ್ಸ್ ಇವೆ ಇದರ ಆಲ್ಫಾಕ್ಕೆ ಇದಕ್ಕೆ ಸಂಬಂಧಿಸಿದಂತೆ ಪಾರ್ಷಿಯಲ್ ಡಿರೈವೇಟಿವ್ ಇನ್ನೂ ಕೆಲವು ಟರ್ಮ್ಸ್ ಇರುತ್ತವೆ ಹಾಗಾಗಿ ಈ ರೂಲ್ ನಾವು ಇಲ್ಲಿ ಡಿರೈವೇಟಿವ್ ಅನ್ನು ಒಳಗೆ ತೆಗೆದುಕೊಳ್ಳಬಹುದು ಎಂದು ಹೇಳುತ್ತದೆ ನಾವು ಆಲ್ಫಾಗೆ ಸಂಬಂಧಿಸಿದಂತೆ ನ ಪಾರ್ಷಿಯಲ್ ಡಿರೈವೇಟಿವ್ ಅನ್ನು ಪಡೆಯುತ್ತೇವೆ ನಂತರ ಪ್ಲಸ್ ಇಲ್ಲಿ ಅಪ್ಪರ್ ಲಿಮಿಟ್ನ ಡೆರಿವೇಟಿವ್ ಆದ್ದರಿಂದ ಯು ಎರಡು ಆಲ್ಫಾ ನಾವು ಇಲ್ಲಿಡೀ ಯು ಓವರ್ ಡಿ ಆಲ್ಫಾ ಅನ್ನು ಪಡೆಯುತ್ತೇವೆ ಆದ್ದರಿಂದ ಡೆರಿವೇಟಿವ್ ಸಾಮಾನ್ಯ ಡೆರಿವೇಟಿವ್ ಆಗಿದೆ ಏಕೆಂದರೆ ಯು ಎರಡು ಎಂಬುದು ಆಲ್ಫಾ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತದೆ ಹಾಗಾಗಿಡಿಯು ಎರಡು ಓವರ್ ಡಿ ಆಲ್ಫಾ ತದನಂತರ ಇಲ್ಲಿ ಎಕ್ಸ್ ಆಲ್ಫಾ ಆಗಿದ್ದ ಇಂಟಿಗ್ರಾಂಡೆಕ್ಸ್ ಅನ್ನು ಕೂಡ ಯು ಎರಡು ಆಲ್ಫಾಗಳಿಂದ ಬದಲಾಯಿಸಲಾಗುತ್ತದೆ ಮತ್ತು ನಂತರ ಮೈನಸ್ ಈಗ ಲೋಯರ್ ನಲ್ಲಿ ನಾವು ಮತ್ತೊಮ್ಮೆ ಲೋಯರ್ ಲಿಮಿಟ್ನ ಡೆರಿವೇಟಿವ್ ಡಿಯು ಒಂದು ಓವರ್ ಡಿ ಆಲ್ಫಾ ಅನ್ನು ಪಡೆಯುತ್ತೇವೆ ಮತ್ತು ಇಲ್ಲಿ ಇಂಟಿಗ್ರಾಂಡ್ ಫಂಕ್ಷನ್ ಈಗ ಈ ಯು ಒಂದು ಆಲ್ಫಾದಲ್ಲಿ ಮೌಲ್ಯಮಾಪನ ಮಾಡಲಾಗುವುದು ಆದ್ದರಿಂದ ಆ ರೂಲ್ ಅನ್ನು ನೆನಪಿಟ್ಟುಕೊಳ್ಳುವುದು ಸುಲಭ ಆದ್ದರಿಂದ ನಾವು ಇದನ್ನು ತೆಗೆದುಕೊಳ್ಳಲು ಬಯಸಿದಾಗ ಡಿ ಫೈ ಓವರ್ ಡಿ ಆಲ್ಫಾದಂತೆ ಇಂಟಿಗ್ರಲ್ನ ಯು ಒಂದು ನಿಂದ ಯು ಎರಡು ಇ ಎಫ್ ಎಕ್ಸ್ ಆಲ್ಫಾ ಡಿ ಎಕ್ಸ್ ಆದ್ದರಿಂದ ಇದು ಈ ಡೆರಿವೇಟಿವ್ಗೆ ಈಕ್ವಲ್ ಆಗಿರುತ್ತದೆ ಇಂಟಿಗ್ರಲ್ ಒಳಗೆ ಹೋಗುತ್ತದೆ ಇಂಟಿಗ್ರಾಂಡ್ ನಂತರ ಇದು ಆಲ್ಫಾಗೆ ಸಂಬಂಧಿಸಿದಂತೆ ನ ಪಾರ್ಷಿಯಲ್ ಡಿರೈವೇಟಿವ್ ಆಗುತ್ತದೆ ಅದು ಒಂದೇ ಟರ್ಮ್ ಆಗಿದೆ ಎರಡನೇ ಟರ್ಮ್ ಅಪ್ಪರ್ ಲಿಮಿಟ್ನ ಡೆರಿವೇಟಿವ್ ಅನ್ನು ಹೊಂದಿರುತ್ತದೆ ಮತ್ತು ಈ ಅಪ್ಪರ್ ಲಿಮಿಟ್ನಲ್ಲಿ ಅನ್ನು ಮತ್ತೊಮ್ಮೆ ಮೌಲ್ಯಮಾಪನ ಮಾಡಲಾಗುತ್ತದೆ ಆದ್ದರಿಂದ ಇಎಕ್ಸ್ ಅನ್ನು ಯು ಎರಡು ಆಲ್ಫಾ ನಿಂದ ಬದಲಾಯಿಸಲಾಗುತ್ತದೆ ಅದೇ ಸನ್ನಿವೇಶದಲ್ಲಿ ಇಲ್ಲಿ ಮತ್ತೆ ಇದೆ ಆದ್ದರಿಂದ ಆಲ್ಫಾಗೆ ಸಂಬಂಧಿಸಿದಂತೆ ಲೋಯರ್ ಲಿಮಿಟ್ ಯು ಒಂದರ ಡೆರಿವೆಟಿವ್ ಮತ್ತು ನಂತರ ಇಂಟಿಗ್ರಾಂಡ್ ಅನ್ನು ಮತ್ತೊಮ್ಮೆ ಈ ಯು ಒಂದು ಆಲ್ಫಾದಲ್ಲಿ ಮೌಲ್ಯಮಾಪನ ಮಾಡಲಾಗುತ್ತದೆ ಆದ್ದರಿಂದ ನಾವು ಇದು ಲಿಬ್ನಿಟ್ಸ್ ರೂಲ್ ಮತ್ತು ಇ ಪ್ರೂಫ್ಗಳನ್ನು ನೋಡುತ್ತೇವೆ ಇದು ನಾವು ಡಿಫರೆನ್ಷಿಯಲ್ ಕ್ಯಾಲ್ಕ್ಯುಲಸ್ ಈಗಾಗಲೇ ಚರ್ಚಿಸಿರುವ ವಿಷಯದೊಂದಿಗೆ ತುಂಬ ಸರಳವಾಗಿದೆ ನಾವು ಡಿ ಫೈ ಓವರ್ ಎಲ್ ಫೈ ಇಸ್ ಈಕ್ವಲ್ ಟು ಒಂದು ಎಂದು ಸಾಬೀತುಪಡಿಸಬಹುದು ಆದ್ದರಿಂದ ಇಲ್ಲಿ ಲೀಬ್ನಿಟ್ಸ್ ರೂಲ್ ನಾವು ಈ ಇಂಟಿಗ್ರಲ್ ಅನ್ನು ಆಲ್ಫಾ ಪೈ ಆಲ್ಫಾದ ಫಂಕ್ಷನ್ ಆಗಿ ತೆಗೆದುಕೊಳ್ಳುತ್ತೇವೆ ತದನಂತರ ಪೈನಲ್ಲಿನ ಇಲ್ಕ್ರಿಮೆಂಟ್ ಈ ಡೆಲ್ಟಾ ಫೈ ಅನ್ನು ಆಲ್ಫಾದಲ್ಲಿ ಇಲ್ಕ್ರಿಮೆಂಟ್ ಡೆಲ್ಟಾ ಆಲ್ಫಾವನ್ನು ಪರಿಗಣಿಸಿ ಆದ್ದರಿಂದ ನಮ್ಮಲ್ಲಿ ಪೈ ಆಲ್ಫಾ ಪ್ಲಸ್ ಡೆಲ್ಟಾ ಆಲ್ಫಾ ಮತ್ತು ಮೈನಸ್ ಪೈ ಆಲ್ಫಾಗಳಿವೆ ಆದ್ದರಿಂದ ಇದರೊಂದಿಗೆ ನಾವು ಇಲ್ಲಿ ಆಲ್ಫಾಗಳಿಗೆ ಆಲ್ಫಾ ಪ್ಲಸ್ ಡೆಲ್ಟಾ ಆಲ್ಫಾವನ್ನು ಹೊಂದಿದ್ದೇವೆ ಆದ್ದರಿಂದ ಇಲ್ಲಿ ಆಲ್ಫಾವನ್ನು ಡೆಲ್ಟಾ ಆಲ್ಫಾದಿಂದ ಬದಲಾಯಿಸಲಾಗುತ್ತದೆ ಆದ್ದರಿಂದ ನಾವು ಇವು ಒಂದು ಆಲ್ಫಾ ಪ್ಲಸ್ ಡೆಲ್ಟಾ ಆಲ್ಫಾ ಲೋಯರ್ ಲಿಮಿಟ್ ಅನ್ನು ಹೊಂದಿರುತ್ತದೆ ನಂತರ ಅಪ್ಪ ಲಿಮಿಟ್ ಯು ಎರಡು ಆಲ್ಫಾ ಪ್ಲಸ್ ಡೆಲ್ಟಾ ಆಲ್ಫಾ ಫಂಕ್ಷನ್ ಎಫೆಕ್ಸ್ ಮತ್ತು ಆಲ್ಫಾವನ್ನು ಆಲ್ಫಾ ಪ್ಲಸ್ ಡೆಲ್ಟಾ ಆಲ್ಫಾದಿಂದ ಬದಲಾಯಿಸಲಾಗುತ್ತದೆ ಆದ್ದರಿಂದ ನಾವು ಆಲ್ಫಾವನ್ನು ಹೊಂದಿರುವಲ್ಲಿ ಆಲ್ಫಾ ಪ್ಲಸ್ ಡೆಲ್ಟಾ ಆಲ್ಫಾದಿಂದ ಬದಲಾಯಿಸಲಾಗುತ್ತದೆ ಮತ್ತು ಮೈನಸ್ ಇ ಫೈ ಆಲ್ಫಾ ಆದ್ದರಿಂದ ಮತ್ತೊಮ್ಮೆ ಅದೇ ಇಂಟಿಗ್ರಲ್ ಯು ಒಂದರಿಂದ ಯು ಎರಡು ಮತ್ತು ಎಫ್ ಎಕ್ಸ್ ಆಲ್ಫಾ ಮತ್ತು ಡಿ ಎಕ್ಸ್ ಈಗ ನಾವು ಇಲ್ಲಿ ಸ್ವಲ್ಪ ಹೆಚ್ಚು ಮನಿಪ್ಯುಲೇಷನ್ ಮಾಡುತ್ತೇವೆ ಆದ್ದರಿಂದಯೂ ಒಂದು ಆಲ್ಫಾ ಪ್ಲಸ್ ಡೆಲ್ಟಾ ಆಲ್ಫಾ ಮತ್ತು ನಾವು ಕೆಲವು ಸಂಖ್ಯೆಗೆ ಹೋಗುತ್ತಿದ್ದೇವೆ ಇದು ನಿಜವಾಗಿ ಇಲ್ಲಿ ಕಾಣುತ್ತಿದೆಯೂ ಒಂದು ಆಲ್ಫಾ ಆದ್ದರಿಂದಯೂ ಒಂದು ಆಲ್ಫಾ ವರೆಗೆ ಈ ಇಂಟಿಗ್ರಲ್ ಅನ್ನು ನಾವು ಈಗ ಬ್ರೇಕ್ ಮಾಡುತ್ತಿದ್ದೇವೆ ಆದ್ದರಿಂದ ಯು ಒಂದು ಆಲ್ಫಾ ಪ್ಲಸ್ ಡೆಲ್ಟಾ ಆಲ್ಫಾ ಈ ಸಂಖ್ಯೆಗೆ ಯು ಒಂದು ಆಲ್ಫಾ ಪ್ಲಸ್ ನಂತರ ಯು ಒಂದು ಆಲ್ಫಾ ಬೇರೆ ಕೆಲವು ಯು ಎರಡು ಆಲ್ಫಾ ಓವರ್ ಫಂಕ್ಷನ್ ಇಲ್ಲಿ ಯು ಎರಡು ಆಲ್ಫಾ ತದನಂತರ ಯು ಎರಡು ಆಲ್ಫಾದಿಂದ ಲಿಮಿಟ್ನ ಅಂತ್ಯದವರೆಗೆ ನಾವು ಈ ಇಂಟಿಗ್ರಲ್ ಅನ್ನು ಈ ಮೂರು ಇಂಟಿಗ್ರಲ್ಗಳ ಮೊತ್ತವಾಗಿ ತೆಗೆದುಕೊಂಡಿದ್ದೇವೆ ಆದ್ದರಿಂದ ಯು ಒಂದು ಆಲ್ಫಾ ಪ್ಲಸ್ ಡೆಲ್ಟಾ ಆಲ್ಫಾ ನಿಂದ ಯು ಒಂದು ಆಲ್ಫಾ ನಂತರ ಯು ಒಂದು ಆಲ್ಫಾನಿಂದ ಯು ಎರಡು ಆಲ್ಫಾಗೆ ಮತ್ತು ನಂತರ ಯು ಎರಡು ಆಲ್ಫಾನಿಂದ ಕೊನೆಯ ಲಿಮಿಟ್ ಯು ಎರಡು ಆಲ್ಫಾ ಪ್ಲಸ್ ಡೆಲ್ಟಾ ಆಲ್ಫಾಗೆ ಆದ್ದರಿಂದ ಅದು ಲಿಮಿಟ್ನ ಪ್ರಾಪರ್ಟಿ ಆಗಿದೆ ನಾವು ಅನೇಕ ಇಂಟರ್ಮೀಡಿಯೇಟ್ ಪಾಯಿಂಟ್ಗಳನ್ನು ತೆಗೆದುಕೊಳ್ಳಬಹುದು ಮತ್ತು ನಾವು ಇಂಟಿಗ್ರಲ್ ಹಲವಾರು ಇಂಟಿಗ್ರಲ್ಸ್ ಆಗಿ ವಿಭಜಿಸಬಹುದು ನಂತರ ನಾವು ಇಲ್ಲಿ ನಿಖರವಾಗಿ ಆ ಟರ್ಮ್ಸ್ ಮೈನಸ್ ಅನ್ನು ಹೊಂದಿದ್ದೇವೆ ಈಗ ನಾವು ಇದೇ ಸಿಮಿಲರ್ ಟರ್ಮ್ಸ್ ಕಂಬೈನ್ ಮಾಡುತ್ತೇವೆ ಆದ್ದರಿಂದ ಇಲ್ಲಿ ನಾವು ಅದೇ ಲಿಮಿಟ್ಸ್ ಹೊಂದಿದ್ದೇವೆ ಯು ಒಂದು ಆಲ್ಫಾದಿಂದ ಯು ಎರಡು ಆಲ್ಫಾ ಇಲ್ಲಿಯೂ ಸಹ ಯು ಒಂದು ಆಲ್ಫಾದಿಂದ ಯು ಎರಡು ಆಲ್ಫಾ ಆದ್ದರಿಂದ ಈ ಎರಡು ಟರ್ಮ್ಸ್ಗಳನ್ನು ಕಂಬೈನ್ ಮಾಡುತ್ತೇವೆ ಮತ್ತು ನಾವು ನಂತರ ಇಂಟಿಗ್ರಾಂಡ್ ಎಫೆಕ್ಸ್ ಆಲ್ಫಾ ಪ್ಲಸ್ ಡೆಲ್ಟಾ ಆಲ್ಫಾ ಮತ್ತು ಮೈನಸ್ ಎಫೆಕ್ಸ್ ಆಲ್ಫಾವನ್ನು ಹೊಂದಿದ್ದೇವೆ ಆದ್ದರಿಂದ ಈ ಎರಡು ಟರ್ಮ್ಸ್ಗಳು ಕಂಬೈನ್ ಮಾಡಲಾಗುವುದು ಮತ್ತು ನಂತರ ನಾವು ಈ ಎರಡು ಟರ್ಮ್ಸ್ಗಳನ್ನು ಹೊಂದಿದ್ದೇವೆ ಆದ್ದರಿಂದ ಈ ಎರಡು ಟರ್ಮ್ಸ್ಗಳನ್ನು ಕಂಬೈನ್ ಮಾಡುವುದರಿಂದ ನಾವು ಯು ಒಂದರಿಂದ ಯು ಎರಡು ಆಲ್ಫಾ ಅನ್ನು ಪಡೆಯುತ್ತೇವೆ ಮತ್ತು ಇದು ಇಂಟಿಗ್ರಾಂಡ್ ಎಫ್ ಎಕ್ಸ್ ಆಲ್ಫಾ ಪ್ಲಸ್ ಡೆಲ್ಟಾ ಆಲ್ಫಾ ಮೈನಸ್ ಎಫ್ ಎಕ್ಸ್ ಆಲ್ಫಾಡಿ ಎಕ್ಸ್ ಡಿಫರೆನ್ಸ್ ಪ್ಲಸ್ ಇ ಟರ್ಮ್ ಯು ಎರಡು ರಿಂದ ಯು ಎರಡು ಆಲ್ಫಾ ಪ್ಲಸ್ ಡೆಲ್ಟಾ ಆಲ್ಫಾ ಮತ್ತು ಇ ಇಂಟಿಗ್ರಾಂಡ್ ಮೈನಸ್ ಆದ್ದರಿಂದ ಇಲ್ಲಿ ನಾವು ಲಿಮಿಟ್ ಅನ್ನು ರಿವರ್ಸ್ ಮಾಡಿದ್ದೇವೆ ಹಾಗಾಗಿ ಈಗ ಯು ಒಂದು ಆಲ್ಫಾದಿಂದ ಯು ಒಂದು ಆಲ್ಫಾ ಪ್ಲಸ್ ಡೆಲ್ಟಾ ಆಲ್ಫಾ ನೆಗೆಟಿವ್ ಚೀಹ್ನೆಯೊಂದಿಗೆ ಮತ್ತು ಎಫ್ ಎಕ್ಸ್ ಆಲ್ಫಾ ಪ್ಲಸ್ ಡೆಲ್ಟಾ ಆಲ್ಫಾ ಡಿ ಎಕ್ಸ್ ಆದ್ದರಿಂದ ಈಗ ನಾವು ಈ ಮೂರು ಗಳನ್ನು ಹೊಂದಿದ್ದೇವೆ ಮತ್ತು ಈಗ ನಾವು ಮೀನ್ ವ್ಯಾಲ್ಯೂ ಥಿಯಂ ಅನ್ವಯಿಸುವೆವು ಹಾಗಾಗಿ ಇಲ್ಲಿ ನ ಡಿಫರೆನ್ಸ್ ಆಲ್ಫಾ ಪ್ಲಸ್ ಡೆಲ್ಟಾ ಆಲ್ಫಾ ಮತ್ತು ಮೈನಸ್ ಎಫ್ಎಕ್ಸ್ ಆಲ್ಫಾ ಆದ್ದರಿಂದ ವ್ಯತ್ಯಾಸವು ಎರಡನೇ ಆರ್ಗ್ಯುಮೆಂಟ್ ಆಲ್ಫಾ ಪ್ಲಸ್ ಡೆಲ್ಟಾ ಆಲ್ಫಾ ಮೈನಸ್ ಎಫ್ ಆಲ್ಫಾದೊಂದಿಗೆ ಇರುತ್ತದೆ ಆದ್ದರಿಂದ ನಾವು ಡಿಫರೆನ್ಷಿಯಲ್ ಕ್ಯಾಲ್ಕ್ಯುಲಸ್ ಅಥವಾ ಲೆಗ್ರೆಂಜ್ ಮೀನ್ ವ್ಯಾಲ್ಯೂ ನಿಂದ ಮೀನ್ ವ್ಯಾಲ್ಯೂ ಥಿಯಂ ಅನ್ನು ಅನ್ವಯಿಸುತ್ತೇವೆ ಮತ್ತು ಈ ಎರಡು ಇಂಟಿಗ್ರಲ್ಗಳಲ್ಲಿ ನಾವು ಹಿಂದಿನ ಸ್ಲೈಡ್ನಲ್ಲಿ ಪರಿಶೀಲಿಸಿದ ಇಂಟಿಗ್ರಲ್ ನಿಂದ ಮೀನ್ ವ್ಯಾಲ್ಯೂ ಥಿಎಂ ಅನ್ನು ಅನ್ವಯಿಸುತ್ತೇವೆ ಆದ್ದರಿಂದ ಮೊದಲ ಇಂಟಿಗ್ರಲ್ ಗಾಗಿ ಮೀನ್ ವ್ಯಾಲ್ಯೂ ಥಿಎಂ ಅನ್ನು ಬಳಸುವುದರಿಂದ ನಾವು ಈ ವ್ಯತ್ಯಾಸವನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಇಲ್ಲಿ ಮೀನ್ ವ್ಯಾಲ್ಯೂ ಥಿಯಂ ಅನ್ನು ಅನ್ವಯಿಸುತ್ತೇವೆ ಎಂದು ಹೇಳುತ್ತದೆ ನಾವು ಇಲ್ಲಿ ಡೆಲ್ಟಾ ಆಲ್ಫಾದಿಂದ ಡಿವೈಡ್ ಮಾಡಿ ಡೆಲ್ಟಾ ಆಲ್ಫಾದಿಂದ ಮಲ್ಟಿಪ್ಲೈ ಬೈ ಮಾಡಿದರೆ ಆದ್ದರಿಂದ ನಾವು ಹಾಗೆ ಮಾಡಬಹುದು ಡೆಲ್ಟಾ ಆಲ್ಫಾದಿಂದ ಡಿವೈಡ್ ಮಾಡಿ ನಂತರ ಇಲ್ಲಿ ಡೆಲ್ಟಾ ಆಲ್ಫಾದಿಂದ ಮಲ್ಟಿಪ್ಲೈ ಬೈ ಮಾಡಬಹುದು ಆದ್ದರಿಂದ ಇದು ಲೆಗ್ರೆಂಜ್ ಮೀನ್ ವ್ಯಾಲ್ಯೂ ಥಿಯಮ್ ಆಲ್ಫಾಗೆ ಇದಕ್ಕೆ ಸಂಬಂಧಿಸಿದಂತೆ ಡೆರಿವೇಟಿವ್ ಆಗಿದೆ ಏಕೆಂದರೆ ಇನ್ಕ್ರಿಮೆಂಟ್ ಆಲ್ಫಾದಲ್ಲಿದೆ ಆದ್ದರಿಂದ ಆಲ್ಫಾ ಮತ್ತು ಗೆ ಸಂಬಂಧಿಸಿದ ಡೆರಿವೇಟಿವ್ ಮತ್ತು ಇಲ್ಲಿ ಕೆಲವು ಪಾಯಿಂಟ್ ಗ್ರಜೈ ಅನ್ನು ನಾವು ಇಲ್ಲಿ ಗ್ರಜೈ ಒಂದು ಎಂದು ಕರೆಯುತ್ತಿದ್ದೇವೆ ಆದ್ದರಿಂದ ಈ ಗ್ರಜೈ ಒಂದು ನಿಖರವಾಗಿ ಇಲ್ಲಿ ಆಲ್ಫಾದಿಂದ ಆಲ್ಫಾ ಪ್ಲಸ್ ಡೆಲ್ಟಾ ಆಲ್ಫಾಗೆ ಸೇರಿದೆ ಮತ್ತು ಈ ಗ್ರಜೈ ಒಂದು ಸೊನ್ನೆಗೆ ಹೋಗುತ್ತದೆ ಮತ್ತು ಡೆಲ್ಟಾ ಆಲ್ಫಾ ಸೊನ್ನೆಗೆ ಹೋಗುತ್ತದೆ ಎಂಬುದನ್ನು ಗಮನಿಸಿ ನಂತರ ನಾವು ಲಿಮಿಟ್ಗಳನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಡೆಲ್ಟಾ ಆಲ್ಫಾ ಸೊನ್ನೆಗೆ ಹೋದಂತೆ ಈ ಗ್ರಜೈ ಒಂದು ಆಲ್ಫಾವನ್ನು ಸಮೀಪಿಸುತ್ತದೆ ಇದರಿಂದ ನಾವು ಎರಡನೇ ಇಂಟಿಗ್ರಲ್ ಹೊಂದಿದ್ದೇವೆ ಅದು ಯು ಎರಡರಿಂದ ಯು ಎರಡು ಆಲ್ಫಾ ಪ್ಲಸ್ ಡೆಲ್ಟಾ ಆಲ್ಫಾ ಎಫ್ಎಕ್ಸ್ ಆಲ್ಫಾ ಪ್ಲಸ್ ಡೆಲ್ಟಾ ಆಲ್ಫಾ ಡಿಎಫ್ ಮತ್ತು ಈಗ ನಾವು ಇಂಟಿಗ್ರಲ್ ಕ್ಯಾಲ್ಕ್ಯುಲಸ್ನಿಂದ ಮೀನ್ ವ್ಯಾಲ್ಯೂ ಸಿಎಂ ಅನ್ನು ಮತ್ತೆ ಬಳಸುತ್ತೇವೆ ಅದು ಹೀಗೆ ಹೇಳುತ್ತದೆ ಏಕೆಂದರೆ ಇಂಟಿಗ್ರಲ್ ಎಂಬುದು ಓವರ್ ಎಕ್ಸ್ ಆಗಿದೆ ಇದು ಈ ಉಲ್ಲೇಖದಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತದೆ ಆದ್ದರಿಂದ ಇಂಟಿಗ್ರಲ್ ಎಂಬುದು ಓವರ್ ಎಕ್ಸ್ ಆಗಿದೆ ಈ ಇಂಟಿಗ್ರಲ್ನ ಲಿಮಿಟ್ಸ್ ಮೇಲೆ ರೇಂಜ್ ನಲ್ಲಿ ಎಲ್ಲೋ ಒಂದು ಪಾಯಿಂಟ್ ಆಗಿರುತ್ತದೆ ಅಲ್ಲಿ ಇಂಟಿಗ್ರಲ್ ವ್ಯಾಲ್ಯೂ ಈಕ್ವಲ್ ಟು ಎಫ್ ಆಗಿರುತ್ತದೆ ಇಲ್ಲಿ ಕೆಲವು ಪಾಯಿಂಟ್ಗಳು ಎಕ್ಸ್ ಅನ್ನು ಈ ಗ್ರಜೈ ಎರಡು ನಿಂದ ಬದಲಾಯಿಸಲಾಗುತ್ತದೆ ಮತ್ತು ಆಲ್ಫಾ ಪ್ಲಸ್ ಡೆಲ್ಟಾ ಆಲ್ಫಾ ಹಾಗೆಯೇ ಇರುತ್ತದೆ ತದನಂತರ ಲಿಮಿಟ್ಗಳ ವ್ಯತ್ಯಾಸ ಆದ್ದರಿಂದ ಯು ಎರಡು ಮತ್ತು ಇ ಮೈನಸ್ ಯು ಎರಡು ಆಲ್ಫಾ ಈಗ ಈ ಗ್ರಜೈ ಎರಡು ಇ ಲಿಮಿಟ್ಗಳಿಗೆ ಸೇರಿವೆ ಆದ್ದರಿಂದ ಯು ಎರಡು ಆಲ್ಫಾದಿಂದ ಯು ಎರಡು ಆಲ್ಫಾ ಪ್ಲಸ್ ಡೆಲ್ಟಾ ಆಲ್ಫಾ ಆದ್ದರಿಂದ ಇಂಟಿಗ್ರಲ್ ಗಾಗಿ ಮೀನ್ ವ್ಯಾಲ್ಯೂ ಥಿಯಂ ಆಗಿದೆ ಮತ್ತು ಈಗ ಎರಡನೇ ಇಂಟಿಗ್ರಲ್ ಅದೇ ಥಿಯಂ ಅನ್ನು ನಾವು ಅನ್ವಯಿಸುತ್ತೇವೆ ಈ ಗ್ರಜೈ ಅನ್ನು ಕೆಲವು ಗ್ರಜೈ ಮೂರರಿಂದ ಬದಲಾಯಿಸಲಾಗುತ್ತದೆ ಆದ್ದರಿಂದ ಪಾಯಿಂಟ್ ಗ್ರಜೈ ಮೂರರಲ್ಲಿ ಈ ಫಂಕ್ಷನ್ ಮೌಲ್ಯಮಾಪನ ಮತ್ತು ಲಿಮಿಟ್ಗಳ ವ್ಯತ್ಯಾಸ ಆದ್ದರಿಂದ ಯು ಒಂದು ಆಲ್ಫಾ ಪ್ಲಸ್ ಡೆಲ್ಟಾ ಆಲ್ಫಾ ಮೈನಸ್ ಯು ಒಂದು ಆಲ್ಫಾ ಮತ್ತು ಮತ್ತೊಮ್ಮೆ ಈ ಗ್ರಜೈ ಮೂರು ಇದು ಯು ಒಂದು ಆಲ್ಫಾ ಮತ್ತು ಯು ಒಂದು ಆಲ್ಫಾ ಪ್ಲಸ್ ಡೆಲ್ಟಾ ಆಲ್ಫಾ ನಡುವೆ ಇರುತ್ತದೆ ಆದ್ದರಿಂದ ಈ ಮೂರು ಇಂಟಿಗ್ರಲ್ ಗಳನ್ನು ಈ ರೈಟ್ ಹ್ಯಾಂಡ್ ಸೈಡ್ ಟರ್ಮ್ಸ್ಗಳಿಂದ ಬದಲಾಯಿಸಲಾಗುತ್ತದೆ ಮತ್ತೆ ಒಂದು ಇಂಟಿಗ್ರಲ್ ಮತ್ತು ಈ ಎರಡು ಟರ್ಮ್ಸ್ ಗಳನ್ನು ಹೊಂದಿರುತ್ತದೆ ಆದ್ದರಿಂದ ಇದು ಮೂಲ ಡೆಲ್ಟಾ ಫೈ ಇಂಟಿಗ್ರಲ್ಗಳ ಫಾರ್ಮ್ನಲ್ಲಿತ್ತು ಮತ್ತು ಈಗ ನಾವು ಎಲ್ಲವನ್ನೂ ಬದಲಾಯಿಸುತ್ತೇವೆ ಇಲ್ಲಿ ನಾವು ಈ ಲೆಗ್ರೆಂಜ್ ಮೀನ್ ವ್ಯಾಲ್ಯೂ ಥಿಯಂ ಅನ್ವಯಿಸಿದ್ದೇವೆ ನಂತರ ಇಲ್ಲಿ ಇಂಟಿಗ್ರಲ್ ಮೀನ್ ವ್ಯಾಲ್ಯೂ ಥಿಯಮ್ ಅನ್ವಯಿಸಿದ್ದೇವೆ ಆದ್ದರಿಂದ ಮೀನ್ ವ್ಯಾಲ್ಯೂ ಥಿಯಮ್ ಆದ್ದರಿಂದ ನಾವು ಮೊದಲನೇ ಟರ್ನಿಂದ ಪಡೆಯುತ್ತೇವೆ ಏಕೆಂದರೆ ನಾವು ಇಲ್ಲಿ ಲೆಗ್ರೆಂಜ್ ಮೀನ್ ವ್ಯಾಲ್ಯೂ ಥಿಯಂ ಅನ್ವಯಿಸಿದ್ದೇವೆ ಆದ್ದರಿಂದ ನಾವು ಇ ಎಫ್ ಆಲ್ಫಾವನ್ನು ಪಡೆಯುತ್ತೇವೆ ಮತ್ತು ಇ ಡಿಡಿ ಡೆಲ್ಟಾ ಆಲ್ಫಾ ಎರಡನೇ ಟರ್ನಿಂದ ಇರುತ್ತದೆ ನಾವು ಇಂಟಿಗ್ರಲ್ ನಿಂದ ಮೀನ್ ವ್ಯಾಲ್ಯೂ ಥಿಯಮ್ ಅನ್ನು ಅನ್ವಯಿಸಿದ್ದೇವೆ ಮತ್ತು ಮತ್ತೆ ಇಲ್ಲಿಯೂ ಇಂಟಿಗ್ರಲ್ ನಿಂದ ಮೀನ್ ವ್ಯಾಲ್ಯೂ ಥಿಯಮ್ ಆದ್ದರಿಂದ ಈ ಮೂರು ಇಂಟಿಗ್ರಲ್ಗಳು ಈಗ ಇಲ್ಲಿ ಹೊಸ ಟರ್ಮ್ಸ್ಗಳನ್ನು ಹೊಂದಿವೆ ಮತ್ತು ನಾವು ಈ ಪ್ರತಿಯೊಂದು ಟರ್ಮ್ಸ್ಗೂ ಡೆಲ್ಟಾ ಆಲ್ಫಾದಿಂದ ಡಿವೈಡ್ ಮಾಡುತ್ತೇವೆ ಇಲ್ಲಿ ಡೆಲ್ಟಾ ಆಲ್ಫಾ ಮತ್ತು ಇಲ್ಲಿಯೂ ಸಹ ಈ ಡೆಲ್ಟಾ ಆಲ್ಫಾವನ್ನು ನಾವು ಡೆಲ್ಟಾ ಆಲ್ಫಾದಿಂದ ಡಿವೈಡ್ ಮಾಡುತ್ತೇವೆ ಮತ್ತು ಇಲ್ಲಿಯೂ ಸಹ ನಾವು ಡೆಲ್ಟಾ ಆಲ್ಫಾದಿಂದ ಡಿವೈಡ್ ಮಾಡುತ್ತೇವೆ ಮತ್ತು ಈಗ ಈ ಡೆಲ್ಟಾ ಆಲ್ಫಾದೊಂದಿಗೆ ಈ ಡೆಲ್ಟಾ ಯು ಎರಡು ಆದ್ದರಿಂದ ಡೆಲ್ಟಾ ಆಲ್ಫಾದಿಂದ ನಾವು ಆಲ್ಫಾದಲ್ಲಿ ಇನ್ಕ್ರಿಮೆಂಟ್ ಮಾಡಿದಾಗ ಇದು ಯು ಎರಡರಲ್ಲಿ ಹೆಚ್ಚಳವಾಗಿದೆ ಇದು ಡೆಲ್ಟಾ ಯು ಎರಡು ಇದು ಡೆಲ್ಟಾ ಯು ಒಂದು ಆದ್ದರಿಂದ ಈ ದೊಂದಿಗೆ ನಾವು ಈಗ ಮುಂದುವರೆಯುತ್ತೇವೆ ಇಲ್ಲಿ ಡೆಲ್ಟಾ ಯು ಎರಡು ಓವರ್ ಡೆಲ್ಟಾ ಆಲ್ಫಾ ಡೆಲ್ಟಾ ಯು ಒಂದು ಓವರ್ ಡೆಲ್ಟಾ ಆಲ್ಫಾ ಮತ್ತು ಡೆಲ್ಟಾ ಆಲ್ಫಾ ಇಲ್ಲಿ ಕ್ಯಾನ್ಸಲ್ ಆಗುತ್ತದೆ ಆದ್ದರಿಂದ ಈಗ ಈ ಸಮೀಕರಣದಲ್ಲಿ ನಾವು ಲಿಮಿಟ್ ಅನ್ನು ಡೆಲ್ಟಾ ಆಲ್ಫಾಗೋಸ್ಟು ಸೊನ್ನೆ ಹೋಗುವಂತೆ ನಾವು ಪಾಸ್ ಮಾಡಬಹುದು ನಾವು ಈ ಲಿಮಿಟ್ ಡೆಲ್ಟಾ ಆಲ್ಫಾಗೋಸ್ಟು ಸೊನ್ನೆ ಪಾಸ್ ಮಾಡುವುದರಿಂದ ಇದು ಡಿ ಪೈ ಓವರ್ ಡೆರಿವೇಟಿವ್ ಆಲ್ಫಾ ಆಗುತ್ತದೆ ಮತ್ತು ಈ ಮೊದಲ ಟರ್ಮ್ ಆದ್ದರಿಂದ ಗ್ರಜೈ ಒಂದು ಆಲ್ಫಾಗೆ ಹೋಗುತ್ತದೆ ಮತ್ತು ನಾವು ಯು ಒಂದು ಆಲ್ಫಾನಿಂದ ಯೂ ಎರಡು ಆಲ್ಫಾ ಎಫ್ ಆಲ್ಫಾ ಅನ್ನು ಹೊಂದಿದ್ದೇವೆ ಉಳಿದವು ಅದೇ ರೀತಿಯಲ್ಲಿಯೇ ಇರುತ್ತದೆ ಆದ್ದರಿಂದ ಡೆಲ್ಟಾ ಆಲ್ಫಾಗೋಸ್ಟು ಸೊನ್ನೆ ಆದಾಗ ಈ ಗ್ರಜೈ ಒಂದು ಗೋಸ್ಟು ಆಲ್ಫಾ ಆಗುತ್ತದೆ ಇಲ್ಲಿ ನಾವು ಗ್ರಜೈ ಎರಡು ಟರ್ಮ್ಗಳನ್ನು ಹೊಂದಿದ್ದೇವೆ ಮತ್ತು ಗ್ರಜೈ ಎರಡು ಎಂಬುದು ಯು ಎರಡು ಆಲ್ಫಾ ಮತ್ತು ಯು ಎರಡು ಆಲ್ಫಾ ಪ್ಲಸ್ ಡೆಲ್ಟಾ ಆಲ್ಫಾದ ನಡುವೆ ಇರುತ್ತದೆ ಆದ್ದರಿಂದ ಡೆಲ್ಟಾ ಆಲ್ಫಾಗೋಸ್ಟು ಸೊನ್ನೆ ಆದಾಗ ಗ್ರಜೈ ಎರಡು ಗೋಟು ಯು ಎರಡು ಆಲ್ಫಾ ಮತ್ತು ನಂತರ ಇಲ್ಲಿಯೂ ಸಹ ಡೆಲ್ಟಾ ಆಲ್ಫಾಗೋಸ್ಟು ಸೊನ್ನೆ ಆದಾಗ ಇದು ಆಲ್ಫಾಗೆ ಹೋಗುತ್ತದೆ ಮತ್ತು ಇಲ್ಲಿ ಇದು ಮತ್ತೊಮ್ಮೆ ಡಿರೈವೇಟಿವ್ ಆಗುತ್ತದೆ ಡಿಯು ಎರಡು ಓವರ್ ಡಿ ಆಲ್ಫಾ ಮೈನಸ್ ಇಲ್ಲಿ ಅದೇ ರೀತಿ ಇರುತ್ತದೆ ಗ್ರಜೈ ಮೂರು ಎಂಬುದು ಯು ಒಂದು ಆಲ್ಫಾದಿಂದಯೂ ಒಂದು ಆಲ್ಫಾ ಪ್ಲಸ್ ಡೆಲ್ಟಾ ಆಲ್ಫಾ ನಡುವೆ ಇರುತ್ತದೆ ಮತ್ತು ಡೆಲ್ಟಾ ಆಲ್ಫಾಗೋಸ್ಟು ಸೊನ್ನೆ ಆದಾಗ ಆದ್ದರಿಂದ ಈ ಟರ್ಮ್ ಗ್ರಜೈ ಮೂರು ಬಂದು ಯು ಒಂದು ಆಲ್ಫಾಗೆ ಹೋಗುತ್ತದೆ ಆದ್ದರಿಂದ ನಾವು ಇಲ್ಲಿ ಎಫ್ ಮತ್ತು ಯು ಒಂದು ಆಲ್ಫಾವನ್ನು ಹೊಂದಿದ್ದೇವೆ ಮತ್ತು ಡೆಲ್ಟಾ ಆಲ್ಫಾಗೋಸ್ಟು ಸೊನ್ನೆ ಆಗುವುದರಿಂದ ಈ ಆಲ್ಫಾ ಪ್ಲಸ್ ಡೆಲ್ಟಾ ಆಲ್ಫಾ ಎಂಬುದು ಆಲ್ಫಾ ಆಗಿರುತ್ತದೆ ತದನಂತರ ಈ ಡೆಲ್ಟಾ ಯು ಒಂದು ಓವರ್ ಡೆಲ್ಟಾ ಆಲ್ಫಾ ಎಂಬುದು ಆಲ್ಫಾಗೆ ಸಂಬಂಧಿಸಿದಂತೆಯೂ ಒಂದು ಡೆರಿವೇಟಿವ್ ಆಗುತ್ತದೆ ಆದ್ದರಿಂದ ನಾವು ರೂಲ್ ಅನ್ನು ಪೂರ್ಣಗೊಳಿಸಿದ್ದೇವೆ ಇದು ಇಂಟಿಗ್ರಲ್ ಸೈನ್ ಅಡಿಯಲ್ಲಿ ಈ ಡಿಫರೆನ್ಶಿಯೇಷನ್ ಹೇಳುತ್ತದೆ ಆದ್ದರಿಂದ ನಾವು ಡಿಫರೆನ್ಶಿಯೇಷನ್ ತೆಗೆದುಕೊಳ್ಳಲು ಬಯಸಿದಾಗ ಅದು ಇಂಟಿಗ್ರಾಂಡ್ಗೆ ಹೋಗುತ್ತದೆ ಆದ್ದರಿಂದ ಆಲ್ಫಾಗೆ ಸಂಬಂಧಿಸಿದಂತೆ ಎಫ್ ನ ಪಾರ್ಶಿಯಲ್ ಡೆರಿವೇಟಿವ್ ಮತ್ತು ಡಿಯು ಎರಡು ಓವರ್ ಆಲ್ಫಾ ಟರ್ಮ್ ಇರುತ್ತದೆ ಆದ್ದರಿಂದ ಅಪ್ಪರ್ ಲಿಮಿಟ್ ಡೆರಿವೇಟಿವ್ನ ಅಪ್ಪರ್ ಲಿಮಿಟ್ ಮತ್ತು ಅದೇ ಲಿಮಿಟ್ ಅನ್ನು ಇಂಟಿಗ್ರಾಂಡ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಲಾಗುತ್ತದೆ ಮತ್ತು ಮೈನಸ್ ಲೋಯರ್ ಲಿಮಿಟ್ನ ಡೆರಿವೇಟಿವ್ ಮತ್ತು ಅದೇ ಲಿಮಿಟ್ ಅನ್ನು ಫಂಕ್ಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಲಾಗುತ್ತದೆ ಆದ್ದರಿಂದ ನಾವು ಸಾಮಾನ್ಯವಾಗಿ ಬಳಸುವ ಒಂದು ನಿರ್ದಿಷ್ಟ ಪ್ರಕರಣ ಒಂದು ಆಲ್ಫಾ ಮತ್ತು ಯು ಎರಡು ಆಲ್ಫಾಗಳು ಆಲ್ಫಾ ಮೇಲೆ ಡಿಪೆಂಡ್ ಆಗಿರುವುದಿಲ್ಲ ಎಂದು ನಾವು ಭಾವಿಸುತ್ತೇವೆ ಆದ್ದರಿಂದ ಅವು ಕಾನ್ಸ್ಟೆಂಟ್ ಆಗಿರುತ್ತವೆ ಆದ್ದರಿಂದ ಆ ಸಂದರ್ಭದಲ್ಲಿ ಇಲ್ಲಿ ಎರಡನೇ ಮತ್ತು ಮೂರನೇ ಟರ್ಮ್ ಅನ್ನು ಕ್ಯಾನ್ಸಲ್ ಮಾಡಲಾಗುತ್ತದೆ ಏಕೆಂದರೆ ಡಿಯು ಎರಡು ಡಿ ಆಲ್ಫಾ ಮತ್ತು ಡಿಯು ಒಂದು ಡಿ ಆಲ್ಫಾ ಸೊನ್ನೆ ಆಗುತ್ತದೆ ಮತ್ತು ನಂತರ ನಮಗೆ ಮೊದಲನೇ ಟರ್ಮ್ ಮಾತ್ರ ಇರುತ್ತದೆ ಆದ್ದರಿಂದ ನಾವು ಕಾನ್ಸ್ಟೆಂಟ್ ಲಿಮಿಟ್ಗಳನ್ನು ಹೊಂದಿದ್ದರೆ ನಾವು ಡೆರಿವೇಟಿವ್ ಅನ್ನು ತೆಗೆದುಕೊಳ್ಳುವಾಗ ಒಂದು ಟರ್ಮ್ ಅನ್ನು ಮಾತ್ರ ಹೊಂದಿರುತ್ತೇವೆ ಅಥವಾ ನಾವು ಇಂಟಿಗ್ರಲ್ ಸೈನ್ ಅಡಿಯಲ್ಲಿ ಡಿಫರೆನ್ಷಿಯೇಟ್ ಮಾಡುತ್ತೇವೆ ಆದ್ದರಿಂದ ನಾವು ಒಂದು ಟರ್ಮ್ ಅನ್ನು ಮಾತ್ರ ಹೊಂದಿರುತ್ತೇವೆ ಏಕೆಂದರೆ ಈ ಎರಡು ಟರ್ಮ್ಗಳು ಕ್ಯಾನ್ಸಲ್ ಆಗುತ್ತವೆ ಅಥವಾ ಸಾಮಾನ್ಯವಾಗಿ ನಾವು ಈ ಇಂಟಿಗ್ರಲ್ ಡಿ ಓವರ್ ಡಿ ಆಲ್ಫಾ ಆಗಿ ಬರೆಯುತ್ತೇವೆ ಆದ್ದರಿಂದ ಇ ಡಿ ಓವರ್ ಡಿ ಆಲ್ಫಾ ಏಕೆಂದರೆ ಅದರ ಲಿಂಪ್ಸ್ ಕಾನ್ಸ್ಟೆಂಟ್ ಆಗಿರುತ್ತದೆ ನಾವು ಇಂಟರಗ್ರಾಂಡ್ಗೆ ಹೋಗುತ್ತೇವೆ ಮತ್ತು ನಂತರ ನಾವು ಈ ಡಿಫರೆನ್ಷಿಯೇಷನ್ ಅನ್ನು ಇಂಟಿಗ್ರಲ್ ಸೈನ್ ಅಡಿಯಲ್ಲಿ ಹೊಂದಿದ್ದೇವೆ ಆದ್ದರಿಂದ ನಾವು ಈ ಡೆರಿವೇಟಿವ್ ಅನ್ನು ಇಂಟಿಗ್ರಲ್ಗೆ ತೆಗೆದುಕೊಳ್ಳಬಹುದು ಆದರೆ ಇದು ಪಾರ್ಷಿಯಲ್ ಡಿರೈವೇಟಿವ್ ಆಗಿರುತ್ತದೆ ಏಕೆಂದರೆ ಎಫ್ ಈಗ ಎಕ್ಸ್ ಮತ್ತು ಆಲ್ಫಾ ಎಂಬ ಎರಡು ವೇರಿಯೇಬಲ್ಗಳ ಮೇಲೆ ಡಿಪೆಂಡ್ ಆಗಿರುತ್ತದೆ ಆದ್ದರಿಂದ ಈಗ ಈ ಉದಾಹರಣೆ ಒಂದರಲ್ಲಿ ನಾವು ಇಂಟಿಗ್ರಲ್ ಸೊನ್ನೆಯಿಂದ ಇನ್ಫಿನಿಟಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಓವರ್ ಎಕ್ಸ್ ಮತ್ತು ಒಂದು ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಎಂಬುದು ಪೈ ಬೈ ಎರಡು ಪ್ಲಸ್ ಎಯಲ್ ಲಾಗರಿಥಮಿಕ್ ಮತ್ತು ಎ ಗ್ರೇಟರ್ ದೆನ್ ಅಥವಾ ಈಕ್ವಲ್ ಟು ಸೊನ್ನೆ ಆಗಿರುತ್ತದೆ ಆದ್ದರಿಂದ ಇಂಟಿಗ್ರಲ್ ಅಡಿಯಲ್ಲಿರುವ ಈ ಡಿಫರೆನ್ಶಿಯೇಷನ್ ಕಲ್ಪನೆಯನ್ನು ಇಂತಹ ಕ್ಲಿಷ್ಟಕರವಾದ ಇಂಟಿಗ್ರಲ್ಗಳನ್ನು ಕಂಪ್ಯೂಟ್ ಮಾಡಲು ಹೆಚ್ಚಾಗಿ ಬಳಸಲಾಗುತ್ತದೆ ಮತ್ತು ಇಂಟಿಗ್ರಲ್ ಸೈನ್ ಅಡಿಯಲ್ಲಿ ಈ ಡಿಫರೆನ್ಶಿಯೇಷನ್ ಕಲ್ಪನೆಯೊಂದಿಗೆ ಅವು ತುಂಬಾ ಸರಳವಾಗುತ್ತವೆ ಏಕೆಂದರೆ ಈ ಸಂದರ್ಭದಲ್ಲಿ ನಾವು ನಿಜವಾಗಿ ಈ ಇಂಟಿಗ್ರಲ್ ನಿರ್ದಿಷ್ಟ ಇಂಟಿಗ್ರಲ್ ಅನ್ನು ಎ ಫಂಕ್ಷನ್ ಆಗಿ ಪರಿಗಣಿಸುತ್ತೇವೆ ಏಕೆಂದರೆ ಎ ಟ್ಯಾನ್ ಇನ್ವರ್ಸ್ನಲ್ಲಿದೆ ಆದ್ದರಿಂದ ಇದು ಪೈಎ ಮತ್ತು ಸೊನ್ನೆಯಿಂದ ಇನ್ಫಿನಿಟಿಗೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಎಕ್ಸ್ ಓವರ್ x ಸ್ಕ್ವೇರ್ ಪ್ಲಸ್ ಡಿ ಎಕ್ಸ್ ನಿರ್ದಿಷ್ಟ ಇಂಟಿಗ್ರಲ್ಗೆಯ ಫಂಕ್ಷನ್ ಅನ್ನು ತೆಗೆದುಕೊಂಡಿದ್ದೇವೆ ಮತ್ತು ಈಗ ನಾವು ಡೆರಿವೇಟಿವ್ ಅನ್ನು ತೆಗೆದುಕೊಳ್ಳುತ್ತೇವೆ ಅಥವಾ ಹೇಗೆ ಸಂಬಂಧಿಸಿದಂತೆ ಇದನ್ನು ಡಿಫರೆನ್ಷಿಯೇಟ್ ಮಾಡುತ್ತೇವೆ ಆದ್ದರಿಂದ ಡಿಫರೆನ್ಶಿಯೇಷನ್ನೊಂದಿಗೆ ನಾವು ಕೆಲವು ಸರಳೀಕರಣ ಅಥವಾ ಫಲಿತಾಂಶದ ಇಂಟಿಗ್ರಲ್ ಅನ್ನು ನಾವು ಸುಲಭವಾಗಿ ಪರಿಹರಿಸಬಹುದಾದರೆ ಇದು ಉಪಯುಕ್ತವಾಗಲಿದೆ ಏಕೆಂದರೆ ಈ ಫಾರ್ಮ್ನಲ್ಲಿರುವ ಇಂಟಿಗ್ರಲ್ ಮೌಲ್ಯಮಾಪನ ಮಾಡಲು ಸ್ವಲ್ಪ ಸಂಕೀರ್ಣವಾಗಿದೆ ಆದರೆ ನಾವು ಹೀಗೆ ಸಂಬಂಧಿಸಿದಂತೆ ಇಲ್ಲಿ ಡಿಫರೆನ್ಷಿಯೇಟ್ ಮಾಡಿದರೆ ಆಗ ಏನಾಗುತ್ತದೆ ಲಿಮಿಟ್ಗಳನ್ನು ಇಲ್ಲಿ ಕಾನ್ಸ್ಟೆಂಟ್ ಆಗಿ ಪರಿಗಣಿಸಲಾಗುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ಈ ಲೀಬ್ನಿಟ್ಸ್ ರೂಲ್ ಅಥವಾ ಡಿಫರೆನ್ಷಿಯೇಷನ್ ಮತ್ತು ಇಂಟಿಗ್ರಲ್ ಸೈನ್ಗೆ ಯಾವ ರೂಲ್ ಅನ್ನು ನಾವು ಸಾಬೀತುಪಡಿಸಿದ್ದೇವೆಯೋ ಅದು ಇಂಪ್ರಾಪರ್ ಇಂಟಿಗ್ರಲ್ಸ್ಗಾಗಿ ಮಾನ್ಯವಲ್ಲ ಎಂಬುದನ್ನು ಎಲ್ಲವೂ ಗಮನದಲ್ಲಿಡಬೇಕು ನಮಗೆ ಸಾಮಾನ್ಯವಾಗಿ ಕೆಲವು ಹೆಚ್ಚುವರಿ ಕಂಡೀಷನ್ಗಳು ಬೇಕಾಗುತ್ತವೆ ಆದರೆ ಈ ಎಲ್ಲಾ ಉದಾಹರಣೆಗಳು ಅನ್ವಯವಾಗುತ್ತವೆ ಮತ್ತು ಇಂಪ್ರಾಪರ್ ಇಂಟಿಗ್ರಲ್ಸ್ಗಾಗಿ ಈ ಲೀಬ್ನಿಟ್ಸ್ ರೂಲ್ ಅನ್ವಯಿಸುವಿಕೆಯ ಬಗ್ಗೆ ನಾವು ಹೆಚ್ಚು ವಿವರವಾಗಿ ತಿಳಿದುಕೊಳ್ಳುತ್ತಿಲ್ಲ ಆದ್ದರಿಂದ ಇಲ್ಲಿ ಪರಿಗಣಿಸಲಾದ ಎಲ್ಲ ಉದಾಹರಣೆಗಳು ರೂಲ್ ಅನ್ವಯವಾಗುತ್ತವೆ ಆದ್ದರಿಂದ ಇಲ್ಲಿ ಈ ಕಾನ್ಸ್ಟೆಂಟ್ ಲಿಮಿಟ್ಗಳನ್ನು ಪರಿಗಣಿಸಿ ನಾವು ಕೇವಲ ಹೇಗೆ ಸಂಬಂಧಿಸಿದಂತೆ ಡಿಫರೆನ್ಶಿಯೇಟ್ ಮಾಡಬಹುದು ಆದ್ದರಿಂದ ಈ ಟ್ಯಾನ್ ಇನ್ವರ್ಸ್ ಎಕ್ಸ್ ಎಂಬುದು ಒಂದು ಓವರ್ ಒಂದು ಪ್ಲಸ್ ಸ್ಕ್ವೇರ್ ಮತ್ತು ಎಕ್ಸ್ ಸ್ಕ್ವೇರ್ ಮತ್ತು ನಂತರ ಹೀಗೆ ಸಂಬಂಧಿಸಿದಂತೆ ಎಕ್ಸ್ನ ಡೆರಿವೇಟಿವ್ ಎಕ್ಸ್ ಆಗಿರುತ್ತದೆ ಆದ್ದರಿಂದ ನ್ಯೂಮರೇಟರ್ದಲ್ಲಿ ಟರ್ಮ್ ಎಕ್ಸ್ ಇರುತ್ತದೆ ಮತ್ತು ಡಿನಾಮಿನೇಟರ್ನಲ್ಲಿ ಒಂದು ಟರ್ಮ್ ಇರುತ್ತದೆ ಆದ್ದರಿಂದ ಈ ಎಕ್ಸ್ ಆ ಎಕ್ಸ್ನೊಂದಿಗೆ ಕ್ಯಾನ್ಸಲ್ ಆಗುತ್ತದೆ ಇದು ನಿಮಗೆ ತಿಳಿದಿದೆ ಆದ್ದರಿಂದ ನಾವು ಇಲ್ಲಿ ಡಿಫರೆನ್ಷಿಯೇಟ್ ಮಾಡಿದರೆ ನಾವು ಮೂಲತಃ ಸೊನ್ನೆಯಿಂದ ಇನ್ಫಿನಿಟಿಯನ್ನು ಪಡೆಯುತ್ತೇವೆ ಮತ್ತು ಈ ಟ್ಯಾನ್ ಇನ್ವರ್ಸ್ ಎಂಬುದು ಒಂದು ಓವರ್ ಒಂದು ಪ್ಲಸ್ ಎಸ್ಕ್ವೇರ್ ಮತ್ತು ಎಕ್ಸ್ ಸ್ಕ್ವೇರ್ ಆಗಿರುತ್ತದ ತದನಂತರ ನಾವು ಎ ನಿಂದ ಒಂದು ಟರ್ಮ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಈ ಎಕ್ಸ್ ಅಲ್ಲಿರುತ್ತದೆ ಮತ್ತು ನಂತರ ಈಗಾಗಲೇ ಇಲ್ಲಿ ಅದು ಎಕ್ಸ್ ಮತ್ತು ಒಂದು ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ ಮತ್ತು ನಂತರ ನಮಗೆಡಿ ಎಕ್ಸ್ ಟರ್ಮ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಕ್ಯಾನ್ಸಲ್ ಆಗುತ್ತದೆ ಹಾಗಾಗಿ ಅಲ್ಲಿ ನಾವು ಈ ಒಂದು ಪ್ಲಸ್ ಎಕ್ಸ್ ಸ್ಕ್ವೇರ್ ಟರ್ಮ್ ಮತ್ತು ಎಕ್ಸ್ ಸ್ಕ್ವೇರ್ ಮತ್ತು ಪ್ಲಸ್ ಇಲ್ಲಿ ಒಂದು ಪ್ಲಸ್ ಎಕ್ಸ್ ಸ್ಕ್ವೇರ್ ಟರ್ಮ್ ಅನ್ನು ಪಡೆಯುತ್ತೇವೆ ಆದ್ದರಿಂದ ಈ ಎರಡು ಮತ್ತು ಈಗ ನಾವು ಇಲ್ಲಿ ಪಾರ್ಷಿಯಲ್ ಫ್ರಾಕ್ಷನ್ಸ್ ಮಾಡಬಹುದು ಆದ್ದರಿಂದ ಈ ಒಂದು ಓವರ್ ಒಂದು ಪ್ಲಸ್ ಎಸ್ಕ್ವೇರ್ ಸ್ಕ್ವೇರ್ ಮತ್ತು ಒಂದು ಪ್ಲಸ್ ಎಕ್ಸ್ಕ್ವೇರ್ನ ಪಾರ್ಷಿಯಲ್ ಫ್ರಾಕ್ಷನ್ಸ್ ಅನ್ನು ಒಂದು ಓವರ್ ಒಂದು ಪ್ಲಸ್ ಸ್ಕ್ವೇರ್ ಮೈನಸ್ ಎಸ್ಕ್ವೇರ್ ಓವರ್ ಒಂದು ಪ್ಲಸ್ ಎಸ್ಕ್ವೇರ್ ಎಕ್ಸ್ಕ್ವೇರ್ ಆಗಿ ನೀಡಲಾಗಿದೆ ತದನಂತರ ಇದನ್ನು ಸಮತೋಲನಗೊಳಿಸಲು ನಾವು ಇದನ್ನು ಒಂದು ಓವರ್ ನಿಂದ ಮಲ್ಟಿಪ್ಲೈ ಮಾಡಬೇಕು ಏಕೆಂದರೆ ನೀವು ಈ ಟರ್ಮ್ ಅನ್ನು ಒಂದು ಪ್ಲಸ್ ಸ್ಕ್ವೇರ್ ಮತ್ತು ಒಂದು ಪ್ಲಸ್ ಸ್ಕ್ವೇರ್ ಮತ್ತು ಎಕ್ಸ್ಕ್ವೇರ್ ಟರ್ಮ್ಗಳಂತೆ ನೋಡಿದರೆ ಇಲ್ಲಿ ಆದ್ದರಿಂದ ನಾವು ಗುಣಿಸಿದಾಗ ಅದು ಒಂದು ಪ್ಲಸ್ ಸ್ಕ್ವೇರ್ ಮತ್ತು ಎಕ್ಸ್ ಸ್ಕ್ವೇರ್ ಆಗುತ್ತದೆ ಮತ್ತು ಇದು ಮೈನಸ್ ಎಸ್ಕ್ವೇರ್ ಮೈನಸ್ ಎಸ್ಕ್ವೇರ್ ಮತ್ತು ಎಕ್ಸ್ಕ್ವೇರ್ ಆಗುತ್ತದೆ ಹಾಗಾಗಿ ಇದನ್ನು ಕ್ಯಾನ್ಸಲ್ ಆಗುತ್ತದೆ ಆದ್ದರಿಂದ ನಾವು ಒಂದು ಮೈನಸ್ ಎಸ್ಕ್ವೇರ್ ಅನ್ನು ಪಡೆಯುತ್ತೇವೆ ಮತ್ತು ಇದನ್ನು ಸಮತೋಲನ ಮಾಡಲು ನಮಗೆ ಅಲ್ಲಿಯೇ ಒಂದು ಮೈನಸ್ ಎಸ್ಕ್ವೇರ್ ಬೇಕು ಆದ್ದರಿಂದ ಇದು ಸಹ ಇದರಿಂದ ಕ್ಯಾನ್ಸಲ್ ಆಗುತ್ತದೆ ಮತ್ತು ಈ ಇಂಟಿಗ್ರಲ್ನ ಇಂಟಿಗ್ರಾಂಡ್ ಅನ್ನು ನಾವು ನಿಖರವಾಗಿ ಪಡೆಯುತ್ತೇವೆ ಆದ್ದರಿಂದ ಈ ಪಾರ್ಷಿಯಲ್ ನೊಂದಿಗೆ ಇದು ಉತ್ತಮವಾಗಿದೆ ಮತ್ತು ಈಗ ನಾವು ಇದನ್ನು ಸುಲಭವಾಗಿ ಇಂಟಿಗ್ರೇಟ್ ಮಾಡಬಹುದು ಫಸ್ಟ್ ಇಂಟಿಗ್ರಲ್ ಮುಗಿದಿದೆ ಒಂದು ಓವರ್ ಎಕ್ಸ್ ಸ್ಕ್ವೇರ್ ಇದು ಟ್ಯಾನ್ ಎಕ್ಸ್ ಆಗಿದೆ ಮತ್ತು ಎರಡನೇ ಕೇಸ್ನಲ್ಲಿಯೂ ಸಹ ನಾವು ಟ್ಯಾನ್ ಇನ್ವರ್ಸ್ ಎಕ್ಸ್ ಮತ್ತು ಡಿವೈಡೆಡ್ ಬೈ ಎ ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಒಂದು ಓವರ್ ಒಂದು ಮೈನಸ್ ಸ್ಕ್ವೇರ್ ಆಗಿರುತ್ತದೆ ಫಸ್ಟ್ ಇಂಟಿಗ್ರಲ್ ಟ್ಯಾನ್ ಎಕ್ಸ್ ಮತ್ತು ಮೈನಸ್ ಒಂದು ಓವರ್ ಎ ಅನ್ನು ನೀಡುತ್ತದೆ ಮತ್ತು ಎ ಸ್ಕ್ವೇರ್ ನಮಗೆ ಎ ಮತ್ತು ಟ್ಯಾನ್ ಇನ್ವರ್ಸ್ ಎಕ್ಸ್ ಅನ್ನು ನೀಡುತ್ತದೆ ಮತ್ತು ಲಿಮಿಟ್ ಸೊನ್ನೆಯಿಂದ ಇನ್ಫಿನಿಟಿ ಆದ್ದರಿಂದ ನಾವು ಟು ಇನ್ಫಿನಿಟಿ ಆದಾಗ ಈ ಇನ್ಫಿನಿಟಿ ಟ್ಯಾನ್ ಇನ್ವರ್ಸೆಕ್ಸ್ ಹಾಕಿದಾಗ ಇದು ಇಲ್ಲಿ ಪೈ ಬೈ ಎರಡು ಮತ್ತು ಮೈನಸ್ ಆಗಿರುತ್ತದೆ ಇದು ಪೈ ಬೈ ಎರಡು ಆಗಿರುತ್ತದೆ ಆದ್ದರಿಂದ ಮೈನಸ್ ಎ ಪೈ ಬೈ ಎರಡು ಮತ್ತು ನಾವು ಲಿಮಿಟ್ ಲೋಯರ್ ಲಿಮಿಟ್ ಟು ಸೊನ್ನೆ ಆದಾಗ ಇವೆರಡೂ ಸೊನ್ನೆ ಆಗುತ್ತದೆ ಆದ್ದರಿಂದ ನಾವು ಒಂದು ಓವರ್ ಒಂದು ಮೈನಸ್ ಎ ಸ್ಕ್ವೇರ್ ಮತ್ತು ಪೈ ಬೈ ಎರಡು ಅನ್ನು ಹೊಂದಿದ್ದೇವೆ ನಾವು ಕಾಮನ್ ಅನ್ನು ತೆಗೆದುಕೊಳ್ಳಬಹುದು ಮತ್ತು ನಾವು ಒಂದು ಮೈನಸ್ ಎ ಅನ್ನು ಪಡೆಯುತ್ತೇವೆ ಆದ್ದರಿಂದ ಇದು ಇಂಟಿಗ್ರಲ್ ಆಗಿದೆ ಮತ್ತು ಇಲ್ಲಿ ಒಂದು ಮೈನಸ್ ಎ ನಮ್ಮಲ್ಲಿ ಒಂದು ಮೈನಸ್ ಸ್ಕ್ವೇರ್ ಇದೆ ಆದ್ದರಿಂದ ಇದನ್ನು ಸಹ ನಾವು ಕ್ಯಾನ್ಸಲ್ ಮಾಡುತ್ತೇವೆ ಮತ್ತು ನಾವು ಇಲ್ಲಿ ಒಂದು ಪ್ಲಸ್ ಎ ಅನ್ನು ಪಡೆಯುತ್ತೇವೆ ಆದ್ದರಿಂದ ನಾವು ಈ ಡಿಫರೆನ್ಷಿಯಲ್ ಇಕ್ವೇಶನ್ ಡಿ ಪೈ ಓವರ್ ಎ ಅಥವಾ ಪೈ ಪ್ರೈಮ್ ಇಸ್ ಈಕ್ವಲ್ ಟು ಪೈ ಬೈ ಎರಡು ಮತ್ತು ಎಂಟು ಒಂದು ಓವರ್ ಒಂದು ಪ್ಲಸ್ ಎ ಅನ್ನು ಪಡೆಯುತ್ತೇವೆ ಆದ್ದರಿಂದ ನಾವು ಇಲ್ಲಿ ಡೆರಿವೇಟಿವ್ ಅನ್ನು ಪಡೆದುಕೊಂಡಿದ್ದೇವೆ ಮತ್ತು ಅದು ಯಾವಾಗಲೂ ಈ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತದೆ ಏಕೆಂದರೆ ಈಗ ನಾವು ಈ ಡಿಫರೆನ್ಷಿಯಲ್ ಈಕ್ವೇಶನ್ ಅನ್ನು ಸುಲಭವಾಗಿ ಇಂಟಿಗ್ರೇಟ್ ಮಾಡಬಹುದು ಹಾಗಾಗಿ ನಾವು ಇದನ್ನು ಇಂಟಿಗ್ರೇಟ್ ಮಾಡಿದಾಗ ನಮಗೆ ಫೈ ಎ ಸಿಗುತ್ತದೆ ಮತ್ತು ಇದು ಎಲ್ಲೇನಾಗಿರುತ್ತದೆ ಲಾಗರಿತಮಿಕ್ ಒಂದು ಪ್ಲಸ್ ಎ ಪೈ ಬೈ ಎರಡು ಜೊತೆಗೆ ಮತ್ತು ಪ್ಲಸ್ ಕೆಲವು ಕಾನ್ಸ್ಟೆಂಟ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಒಂದು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಆದರೆ ಆ ಕಾನ್ಸ್ಟೆಂಟ್ ಸಹ ಎವ್ಯಾಲ್ಯೂಯೇಟ್ ಮಾಡುವುದು ಸುಲಭವಾಗಿದೆ ಏಕೆಂದರೆ ಈ ಎ ಎಂಬುದು ಟ್ಯಾನ್ ಇನ್ವರ್ಸೆ ಎಕ್ಸ್ ಓವರ್ ಎಕ್ಸ್ ಮತ್ತು ಒಂದು ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಮತ್ತು ಎ ಆಗಿತ್ತು ಎಂದು ಗಮನಿಸಬೇಕು ಫೈ ಸೊನ್ನೆ ವ್ಯಾಲ್ಯೂ ಫೈ ಸೊನ್ನೆ ಆದ್ದರಿಂದ ಸೊನ್ನೆಯಲ್ಲಿ ಆದ್ದರಿಂದ ನಾವು ಇಂಟಿಗ್ರಲ್ ವ್ಯಾಲ್ಯೂವನ್ನು ಸುಲಭವಾಗಿ ತಿಳಿದುಕೊಳ್ಳುವ ಪಾಯಿಂಟ್ ಅನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಇದು ಸೊನ್ನೆಯಿಂದ ಇನ್ಫಿನಿಟಿಗೆ ಮತ್ತು ಟ್ಯಾನ್ ಸೊನ್ನೆ ಆಗಿರುತ್ತದೆ ಆದ್ದರಿಂದ ಇದು ಸೊನ್ನೆ ಆಗಿರುತ್ತದೆ ಆದ್ದರಿಂದ ಇಲ್ಲಿ ನಾವು ಪೈ ಸೊನ್ನೆಯನ್ನು ಹೊಂದಿದ್ದೇವೆ ಈ ಮಾಹಿತಿಯನ್ನು ನಾವು ಇಲ್ಲಿ ಎಂದೆಂದಿಗೂ ಬಳಸಬಹುದು ಈ ಕಾನ್ಸ್ಟೆಂಟ್ ಸಿ ಅನ್ನು ಮೌಲ್ಯಮಾಪನ ಮಾಡಲು ನಾವು ಇಲ್ಲಿ ಬಳಸಬಹುದು ಆದ್ದರಿಂದ ಈ ಪೈ ಸೊನ್ನೆ ಇಸ್ ಈಕ್ವಲ್ ಟು ಸೊನ್ನೆಯಿಂದ ಇಲ್ಲಿ ಸೊನ್ನೆ ಆದ್ದರಿಂದ ಇದು ಸೊನ್ನೆ ಆಗಿರುತ್ತದೆ ಹಾಗಾಗಿ ಎಲ್ ಎನ್ ಮತ್ತೆ ಸೊನ್ನೆ ಆಗಿರುತ್ತದೆ ಆದ್ದರಿಂದ ನಾವು ಸಿ ಈಕ್ವಲ್ ಟು ಸೊನ್ನೆ ಎಂದು ಪಡೆಯುತ್ತೇವೆ ಆದ್ದರಿಂದ ನಾವು ಈ ಕಾನ್ಸ್ಟೆಂಟ್ ಅನ್ನು ಸೊನ್ನೆಯಂತೆ ಪಡೆದುಕೊಂಡಿದ್ದೇವೆ ಮತ್ತು ನಂತರ ಪೈ ಎ ಎಂಬುದು ಪೈ ಬೈ ಎರಡು ಆಗುತ್ತದೆ ln ಎನ್ ಒಂದು ಪ್ಲಸ್ ಎ ಆದ್ದರಿಂದ ಫೈಎ ಎಂಬುದು ಫೈ ಬೈ ಎರಡು ಮತ್ತು ಈ ln ಆದ್ದರಿಂದ ಲಾಗ್ ಎನ್ನುವುದು ಕೇವಲ ನ್ಯಾಚುರಲ್ ಲಾಗರಿಧಮಿಕ್ ಎಲ್ ಮತ್ತು ಒಂದು ಪ್ಲಸ್ ಎ ಆಗಿದೆ ಮತ್ತು ನಾವು ಅದನ್ನು ಸಾಬೀತುಪಡಿಸಲು ಬಯಸುತ್ತೇವೆ ಈ ಲೀಬ್ನಿಟ್ಸ್ ರೂಲ್ ಅಥವಾ ಇಂಟಿಗ್ರಲ್ ಸೈನ್ ಅಡಿಯಲ್ಲಿರುವ ಡಿಫರೆನ್ಶಿಯೇಷನ್ ಅನ್ನು ಬಹಳ ಸುಲಭವಾಗಿ ಬಳಸಿಕೊಂಡು ನಾವು ಇಲ್ಲಿ ಈ ಮೌಲ್ಯವನ್ನು ಪಡೆದುಕೊಂಡಿದ್ದೇವೆ ಆದ್ದರಿಂದ ಇನ್ನೊಂದು ಉದಾಹರಣೆ ಇದೆ ಅಲ್ಲಿ ನಾವು ಸೊನ್ನೆಯಿಂದ ಇನ್ಫಿನಿಟಿವರೆಗೆ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮತ್ತು ಕಾಸ್ ಆಲ್ಫಾ ಎಕ್ಸ್ ಡಿ ಎಕ್ಸ್ ಅನ್ನು ಮೌಲ್ಯಮಾಪನ ಮಾಡುತ್ತೇವೆ ಆದ್ದರಿಂದ ಮತ್ತೆ ಅದೇ ಪ್ರಕ್ರಿಯೆ ಆದ್ದರಿಂದ ನಾವು ಇದನ್ನು ಆಲ್ಫಾದ ಫಂಕ್ಷನ್ ಆಲ್ಫಾದ ಪೈ ಎಂದು ತೆಗೆದುಕೊಳ್ಳುತ್ತೇವೆ ಮತ್ತು ನಂತರ ಈ ಪೈನ ಡೆರಿವೇಟಿವ್ ಅನ್ನು ಆಲ್ಫಾಗೆ ಸಂಬಂಧಿಸಿದಂತೆ ಪಡೆಯುತ್ತೇವೆ ಆದ್ದರಿಂದ ಇಲ್ಲಿ ಇದು ಮೈನಸ್ ಸೈನ್ ಒಂದಿಗೆ ಮೈನಸ್ ಸೈನ್ ಆಲ್ಫಾ ಎಕ್ಸ್ ಮತ್ತು ಆಲ್ಫಾಗೆ ಸಂಬಂಧಿಸಿದಂತೆ ಈ ಆಲ್ಫಾ ಎಕ್ಸ್ ಎಂಬುದು ನಮಗೆ ಎಕ್ಸ್ ಅನ್ನು ನೀಡುತ್ತದೆ ಮತ್ತು ಇದು ನಿಖರವಾಗಿ ಪಾಯಿಂಟ್ ಏಕೆಂದರೆ ಇದನ್ನು ಭಾಗಶಃ ಡಿಫರೆನ್ಶಿಯೇಟ್ ಮಾಡುವುದು ಸುಲಭವಲ್ಲ ಆದರೆ ಈಗ ಎಕ್ಸ್ ಎಂಬುದು ಈ ಪವರ್ ಮೈನಸ್ ಎಕ್ಸ್ ನೊಂದಿಗೆ ಕಾಣಿಸಿಕೊಂಡಿದೆ ಮತ್ತು ಈಗ ನಾವು ಸುಲಭವಾಗಿ ಡಿಫರೆನ್ಶಿಯೇಟ್ ಮಾಡಬಹುದು ಆದ್ದರಿಂದ ನಾವು ಈ ಟರ್ಮ್ ಅನ್ನು ಸುಲಭವಾಗಿ ಇಂಟಿಗ್ರೇಟ್ ಮಾಡಬಹುದು ಮತ್ತು ಈ ಟರ್ಮ್ ಅನ್ನು ಡಿಫರೆನ್ಶಿಯೇಟ್ ಮಾಡಬಹುದು ಹಾಗಾಗಿ ನಾವು ಇಂಟಿಗ್ರಲ್ ರೂಲ್ ಅನ್ನು ಭಾಗಗಳಾಗಿ ಅನ್ವಯಿಸಬಹುದು ಆದ್ದರಿಂದ ಹಾಗೆ ಮಾಡುವ ಮೂಲಕ ನಾವು ಈ ಪೈಪ್ರೈಮ್ ಆಲ್ಫಾವನ್ನು ಪಡೆಯುತ್ತೇವೆ ಆದ್ದರಿಂದ ಇಲ್ಲಿ ಪಾರ್ಟ್ಸ್ ಮೂಲಕ ಇಂಟಿಗ್ರೇಷನ್ ನಾವು ಈ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಓವರ್ ಎರಡು ಮೈನಸ್ ಚೀನೆಯೊಂದಿಗೆ ಪಡೆಯುತ್ತೇವೆ ಮತ್ತು ಈ ಮೈನಸ್ ಚೀನೆಯೊಂದಿಗೆ ಅದನ್ನು ಪ್ಲಸ್ ಮಾಡುತ್ತದೆ ಇದರ ಇಂಟಿಗ್ರಲ್ ಮತ್ತು ಸೈನ್ ಹಾಗೆ ಉಳಿದಿದೆ ಹಾಗಾಗಿ ಸೈನ್ ಆಲ್ಫಾ ಎಕ್ಸ್ ನಂತರ ಲಿಮಿಟ್ ಸೊನ್ನೆಯಿಂದ ಆಲ್ಫಾ ನಂತರ ಅಲ್ಲಿಯೇ ಮೈನಸ್ ಸೈನ್ ಇರುತ್ತದೆ ಮತ್ತು ಈ ಮೈನಸ್ ಮೈನಸ್ ಎಂಬುದು ಪ್ಲಸ್ ಆಗುತ್ತದೆ ನಾವು ಸೊನ್ನೆಯಿಂದ ಇನ್ಫಿನಿಟಿಯನ್ನು ಹೊಂದಿದ್ದೇವೆ ಆದ್ದರಿಂದ ಸೊನ್ನೆಯಿಂದ ಇನ್ಫಿನಿಟಿಗೆ ಮತ್ತೆ ಈ ಎಂಟಿಗ್ರಲ್ ಈ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಇದು ಮೈನಸ್ ಈ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಓವರ್ ಎರಡು ಮತ್ತು ಈ ಸೈನ್ ಈ ಸೈನ್ ಆಲ್ಫಾ ಎಕ್ಸ್ ನ ಡೆರಿವೇಟಿವ್ ಕಾಸ್ ಆಲ್ಫಾ ಎಕ್ಸ್ ಆಗಿರುತ್ತದೆ ಮತ್ತು ನಂತರ ಆಲ್ಫಾ ಎಕ್ಸ್ ನ ಡೆರಿವೇಟಿವ್ ಆಲ್ಫಾ ಮತ್ತು ಡಿ ಎಕ್ಸ್ ಆಗಿರುತ್ತದೆ ಆದ್ದರಿಂದ ನಾವು ಈಗ ಇಲ್ಲಿ ಇದನ್ನು ಹೊಂದಿದ್ದೇವೆ ಎಕ್ಸ್ ಇನ್ಫಿನಿಟಿಗೆ ಹೋದಾಗ ಇದು ಸೊನ್ನೆಗೆ ಹೋಗುತ್ತದೆ ಮತ್ತು ಎಕ್ಸ್ ಸೊನ್ನೆಗೆ ಹೋದಾಗ ಏಕೆಂದರೆ ಸೈನ್ ಕಾರಣದಿಂದಾಗಿ ಇದು ಸೊನ್ನೆಗೆ ಹೋಗುತ್ತದೆ ಆದ್ದರಿಂದ ಫಸ್ಟ್ ಟರ್ಮ್ ಕಣ್ಮರೆಯಾಗುತ್ತದೆ ತದನಂತರ ಎರಡನೆಯದು ನಾವು ಈ ಮೈನಸ್ ಸೈನ್ ಅನ್ನು ಅರ್ಧದಷ್ಟು ಹೊಂದಿದ್ದೇವೆ ಮತ್ತು ಈ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕಾಸ್ ಆಲ್ಫಾ ಎಕ್ಸ್ ನಾವು ಫೈ ಎ ನಿಂದ ಪ್ರಾರಂಭಿಸಿದ ಅದೇ ಇಂಟಿಗ್ರಲ್ ಆದ್ದರಿಂದ ಇದು ಮೈನಸ್ ಆಲ್ಫಾ ಬೈ ಎರಡು ಮತ್ತು ಈ ಫೈ ನಂತೆ ಇರುತ್ತದೆ ಆದ್ದರಿಂದ ಮೈನಸ್ ಆಲ್ಫಾ ಬೈ ಎರಡು ಮತ್ತು ಈ ಎ ಮತ್ತು ಈ ಅದೇ ರೀತಿಯ ಇಂಟಿಗ್ರಲ್ ಆದ್ದರಿಂದ ನಾವು ಈ ಡಿಫರೆನ್ಷಿಯಲ್ ಇಕ್ವೇಷನ್ ಫೈ ಪ್ರೈಮ್ ಆಲ್ಫಾ ಇಸ್ ಈಕ್ವಲ್ ಟು ಮೈನಸ್ ಆಲ್ಫಾ ಬೈ ಎರಡು ಮತ್ತು ಪೈ ಅನ್ನು ಪಡೆಯುತ್ತೇವೆ ಆದ್ದರಿಂದ ಇದು ಇಂಟಿಗ್ರೇಟ್ ಮಾಡಲು ತುಂಬಾ ಸರಳವಾಗಿದೆ ಆದ್ದರಿಂದ ನಾವು ಈ ಪೈ ಆಲ್ಫಾವನ್ನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತೆಗೆದುಕೊಳ್ಳಬಹುದು ಮತ್ತು ಡಿ ಆಲ್ಫಾ ರೈಟ್ ಹ್ಯಾಂಡ್ ಸೈಡ್ಗೆ ಹೋಗುತ್ತದೆ ಮತ್ತು ಇದನ್ನು ಇಂಟಿಗ್ರೇಟ್ ಮಾಡುವುದರಿಂದ ನಾವು ಈ ಪೈ ಆಲ್ಫಾದ ಈಲಾಗರಿತಂ ಅನ್ನು ಪಡೆಯುತ್ತೇವೆ ಮತ್ತು ಇದು ಮೈನಸ್ ಆಲ್ಫಾ ಸ್ಕ್ವೇರ್ ಬೈ ನಾಲ್ಕು ಪ್ಲಸ್ ಕೆಲವು ಕಾನ್ಸ್ಟೆಂಟ್ ಮತ್ತು ಈ ಫೈ ಗೆ ಈಕ್ವಲ್ ಆಗಿರುತ್ತದೆ ಆದ್ದರಿಂದ ಈ ಸೈಡ್ ನಲ್ಲಿ ಅನ್ನು ತೆಗೆದುಕೊಳ್ಳುತ್ತೇವೆ ನಾವು ಎಕ್ಸ್ಪೋನೆನ್ಷಿಯಲ್ ಮೈನಸ್ ಆಲ್ಫಾ ಸ್ಕ್ವೇರ್ ನಾಲ್ಕು ಎಂಟು ಈ ಪವರ್ ಸಿ ಅನ್ನು ಪಡೆಯುತ್ತೇವೆ ಮತ್ತು ಈ ಪವರ್ ಸಿ ನಾವು ಇನ್ನೊಂದು ಕಾನ್ಸ್ಟೆಂಟ್ ಅನ್ನು ಊಹಿಸಬಹುದು ನಾವು ಸಿ ಒಂದು ಈ ಪವರ್ ಮೈನಸ್ ಆಲ್ಫಾ ಸ್ಕ್ವೇರ್ ಬೈ ನಾಲ್ಕು ಅನ್ನು ಹೊಂದಿದ್ದೇವೆ ಮತ್ತು ಈಗ ಈ ಪೈ ಸೊನ್ನೆಯನ್ನು ನಾವು ಗಮನಿಸಿದ್ದೇವೆ ಫೈ ಆಲ್ಫಾ ಎಂಬುದು ಈ ಪವರ್ ಸೊನ್ನೆಯಿಂದ ಇನ್ಫಿನಿಟಿ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕಾಸ್ ಆಲ್ಫಾ ಎಕ್ಸ್ ಡಿ ಎಕ್ಸ್ ಆಗಿತ್ತು ಆದ್ದರಿಂದ ಫೈ ಸೊನ್ನೆಯು ಸೊನ್ನೆಯಿಂದ ಇನ್ಫಿನಿಟಿ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಮತ್ತು ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಈ ಇಂಟಿಗ್ರಲ್ ಆಗಿರುತ್ತದೆ ಹಿಂದಿನ ಲೆಕ್ಚರ್ಗಳಲ್ಲೂ ನಾವು ನೋಡಿದ್ದೇವೆ ಮತ್ತು ಮುಂದಿನ ಲೆಕ್ಚರ್ಗಳಲ್ಲಿಯೂ ಸಹ ನಾವು ಇದು ಈಕ್ವಲ್ ಟು ಸ್ಕ್ವೇರ್ ರೂಟ್ ಪೈ ಬೈ ಎರಡು ಎಂದು ಸಾಬೀತುಪಡಿಸುತ್ತೇವೆ ಹಾಗಾಗಿ ಈ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ನ ಈ ವ್ಯಾಲ್ಯೂ ಸ್ಕ್ವೇರ್ ರೂಟ್ ಪೈ ಬೈ ಎರಡು ಆಗಿರುತ್ತದೆ ಆದ್ದರಿಂದ ನಮಗೆ ತಿಳಿದಿದೆ ಫೈ ಸೊನ್ನೆ ಆದ್ದರಿಂದ ಇದರ ಮೂಲಕ ಇದನ್ನು ನಾವೀಗ ಸಿ ಒಂದು ಅನ್ನು ಕಂಪ್ಯೂಟ್ ಮಾಡಬಹುದು ಆದ್ದರಿಂದ ಸಿ ಒಂದು ಎಂಬುದು ಸ್ಕ್ವೇರ್ ರೂಟ್ ಪೈ ಬೈ ಎರಡು ಆಗಿರುತ್ತದೆ ಏಕೆಂದರೆ ನಾವು ಇಲ್ಲಿ ಆಲ್ಫಾ ಸೊನ್ನೆಯನ್ನು ಹಾಕಿದಾಗ ಈ ಪವರ್ ಮೈನಸ್ ಆಲ್ಫಾ ಸ್ಕ್ವೇರ್ ಬೈ ನಾಲ್ಕು ಎನ್ನುವುದು ಒಂದು ಆಗುತ್ತದೆ ನಾವು ಸಿ ಒಂದು ಅನ್ನು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಹೊಂದಿದ್ದೇವೆ ಮತ್ತು ಇದು ಸ್ಕ್ವೇರ್ ರೂಟ್ ಪೈ ಬೈ ಎರಡು ಆದ್ದರಿಂದ ಸೊನ್ನೆಯಿಂದ ಇನ್ಫಿನಿಟಿಗೆ ಈ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕಾಸ್ ಆಲ್ಫಾ ಎಕ್ಸ್ ಡಿ ಎಕ್ಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಪೈ ಬೈ ಎರಡು ಮತ್ತು ಈ ಪವರ್ ಮೈನಸ್ ಆಲ್ಫಾ ಸ್ಕ್ವೇರ್ ಬೈ ನಾಲ್ಕು ಆಗಿರುತ್ತದೆ ಅದು ನಾವು ಮೌಲ್ಯಮಾಪನ ಮಾಡಲು ಬಯಸುವ ಇಂಟಿಗ್ರಲ್ ವ್ಯಾಲ್ಯೂ ಆಗಿದೆ ಎಂದು ಇದು ಸೂಚಿಸುತ್ತದೆ ಆದ್ದರಿಂದ ಮೂರನೆಯ ಉದಾಹರಣೆಯು ಮತ್ತೆ ತುಂಬಾ ಸರಳವಾಗಿದೆ ಆದ್ದರಿಂದ ನಾವು ಈ ಪೈ ಆಲ್ಫಾ ಈಸ್ ಈಕ್ವಲ್ ಟು ಆಲ್ಫಾ ಇಂದ ಆಲ್ಫಾ ಸ್ಕ್ವೇರ್ ಮತ್ತು ಸೈನ್ ಆಲ್ಫಾ ಎಕ್ಸೋವರ್ ಎಕ್ಸ್ಡಿಎಕ್ಸ್ ಅನ್ನು ಹೊಂದಿದ್ದೇವೆ ಮತ್ತು ಆಲ್ಫಾ ಸೊನ್ನೆಯಾಗಿಲ್ಲದಾಗ ನಾವು ಈ ಪೈ ಪ್ರೈಮ್ ಆಲ್ಫಾ ಅನ್ನು ಪಡೆಯಲು ಬಯಸುತ್ತೇವೆ ಆದ್ದರಿಂದ ಇದು ಇಂಟಿಗ್ರಲ್ ಸೈನ್ ಅಡಿಯಲ್ಲಿ ಈ ಡಿಫರೆನ್ಶಿಯೇಷನ್ ನೇರ ಅನ್ವಯವಾಗಿದೆ ಆದ್ದರಿಂದ ನಾವು ಇದನ್ನು ಇಂಟಿಗ್ರಲ್ ಸೈನ್ ಅಡಿಯಲ್ಲಿ ಡಿಫರೆನ್ಶಿಯೇಟ್ ಮಾಡಿದರೆ ಈ ಆಲ್ಫಾಕ್ಕೆ ಸಂಬಂಧಿಸಿದಂತೆ ನಾವು ಈ ಸೈನ್ ಆಲ್ಫಾದ ಡೆರಿವೆಟಿವ್ ಅನ್ನು ಪಡೆಯುತ್ತೇವೆ ಆದ್ದರಿಂದ ಕಾಸ್ ಆಲ್ಫಾ ಎಕ್ಸ್ ಅನ್ನು ಹೊಂದಿರುತ್ತದೆ ತದನಂತರ ಆಲ್ಫಾಗೆ ಸಂಬಂಧಿಸಿದಂತೆ ಈ ಆಲ್ಫಾ ಎಕ್ಸ್ನ ಡಿಫರೆನ್ಷಿಯೇಷನ್ ನಮಗೆ ಎಕ್ಸ್ ನೀಡುತ್ತದೆ ತದನಂತರ ಡಿ ಎಕ್ಸ್ ಪ್ಲಸ್ ಮೇಲಿನ ಲಿಮಿಟ್ನ ಡೆರಿವೇಟಿವ್ ಅನ್ನು ನೀಡುತ್ತದೆ ಅದು ಎರಡು ಆಲ್ಫಾ ತದನಂತರ ಇಂಟಿಗ್ರಾಂಡ್ನಲ್ಲಿ ನಾವು ಈ ಆಲ್ಫಾ ಸ್ಕ್ವೇರ್ ಅನ್ನು ಎಕ್ಸ್ಗೆ ಸಬ್ಸ್ಟಿಟ್ಯೂಟ್ ಬದಲಾಯಿಸುತ್ತೇವೆ ಆದ್ದರಿಂದ ನಾವು ಆಲ್ಫಾ ಎಕ್ಸ್ ಓವರ್ ಆಲ್ಫಾ ಸ್ಕ್ವೇರ್ ಗಾಗಿ ಸೈನ್ ಆಲ್ಫಾ ಕ್ಯೂಬ್ ಅನ್ನು ಹೊಂದಿದ್ದೇವೆ ಮತ್ತು ಆಲ್ಫಾಗೆ ಸಂಬಂಧಿಸಿದಂತೆ ಮೈನಸ್ ಈ ಆಲ್ಫಾದ ಡೆರಿವೇಟಿವ್ ಇಲ್ಲಿ ಒಂದು ಮತ್ತು ನಂತರ ಸೈನ್ ಆಲ್ಫಾ ಎಕ್ಸ್ ಆಗಿದೆ ಆದ್ದರಿಂದ ಆಲ್ಫಾದಿಂದ ಬದಲಿಸಲಾಗುತ್ತದೆ ಹಾಗಾಗಿ ಸೈನ್ ಆಲ್ಫಾ ಸ್ಕ್ವೇರ್ ಮತ್ತು ನಂತರ ಇಲ್ಲಿ ಆಲ್ಫಾ ಆದ್ದರಿಂದ ನಾವು ಈ ಎಂಟಿಗ್ರಲ್ಗೆ ಈ ಲೀಬ್ನಿಟ್ಸ್ ರೂಲ್ ಅನ್ನು ಅನ್ವಯಿಸುತ್ತೇವೆ ಮತ್ತು ಈಗ ಇಲ್ಲಿ ಈ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತದೆ ನಾವು ಈ ಕಾಸ್ ಆಲ್ಫಾ ಎಕ್ಸ್ ಟರ್ಮ್ ಅನ್ನು ಪಡೆಯುತ್ತೇವೆ ಆದ್ದರಿಂದ ಈ ಕಾಸ್ ಆಲ್ಫಾದ ಇಂಟಿಗ್ರಲ್ ನಾವು ಸೈನ್ ಆಲ್ಫಾ ಎಕ್ಸ್ ಓವರ್ ಆಲ್ಫಾ ಲಿಮಿಟ್ ಆಲ್ಫಾ ಟು ಆಲ್ಫಾ ಸ್ಕ್ವೇರ್ ಪ್ಲಸ್ ಈ ಎರಡು ಆಲ್ಫಾ ಆದ್ದರಿಂದ ಈ ಆಲ್ಫಾ ಕೂಡ ಕ್ಯಾನ್ಸಲ್ ಆಗುತ್ತದೆ ಮತ್ತು ಇಲ್ಲಿ ಎರಡು ಓವರ್ ಆಲ್ಫಾ ಮತ್ತು ಸೈನ್ ಆಲ್ಫಾ ಕ್ಯೂಬ್ ಮತ್ತು ಇಲ್ಲಿ ನಾವು ಸೈನ್ ಆಲ್ಫಾ ಸ್ಕ್ವೇರ್ ಓವರ್ ಆಲ್ಫಾ ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಅಪ್ಪರ್ ಲಿಮಿಟ್ ಅನ್ನು ಹಾಕಿದಾಗ ನಾವು ಇಲ್ಲಿ ಸೈನ್ ಆಲ್ಫಾ ಕ್ಯೂಬ್ ಬೈ ಆಲ್ಫಾ ಅನ್ನು ಪಡೆಯುತ್ತೇವೆ ನಾವು ಎರಡು ಟೈಮ್ಸ್ ಸೈನ್ ಆಲ್ಫಾ ಕ್ಯೂಬ್ ಓವರ್ ಆಲ್ಫಾ ಅನ್ನು ಹೊಂದಿದ್ದೇವೆ ಅದು ಮೂರು ಟೈಮ್ಸ್ ಸೈನ್ ಆಲ್ಫಾ ಕ್ಯೂಬ್ ಓವರ್ ಆಲ್ಫಾ ಆಗಿರುತ್ತದೆ ಮತ್ತು ನಂತರ ಈ ಮೈನಸ್ ಇಲ್ಲಿಂದ ಮೊದಲ ಟರ್ಮ್ನಿಂದ ನಾವು ಸೈನ್ ಆಲ್ಫಾ ಸ್ಕ್ವೇರ್ ಓವರ್ ಆಲ್ಫಾ ಅನ್ನು ಪಡೆಯುತ್ತೇವೆ ಮತ್ತು ನಂತರ ಈ ಟರ್ಮ್ನಿಂದಲೂ ಸಹ ಈ ಸೈನ್ ಆಲ್ಫಾ ಸ್ಕ್ವೇರ್ ಆಲ್ಫಾವನ್ನು ಪಡೆಯುತ್ತೇವೆ ಆದ್ದರಿಂದ ನಾವು ಮೈನಸ್ ಎರಡು ಅನ್ನು ಪಡೆಯುತ್ತೇವೆ ಆದ್ದರಿಂದ ಇಲ್ಲಿಯೂ ಸಹ ಸೈನ್ ಆಲ್ಫಾ ಸ್ಕ್ವೇರ್ ಓವರ್ ಆಲ್ಫಾ ಇದೆ ಸೈನ್ ಮೈನಸ್ ಸೈನ್ ಆಲ್ಫಾ ಸ್ಕ್ವೇರ್ ಓವರ್ ಆಲ್ಫಾ ಆಗಿದೆ ಆದ್ದರಿಂದ ಇದು ಮೈನಸ್ ಎರಡು ಸೈನ್ ಆಲ್ಫಾ ಸ್ಕ್ವೇರ್ ಮತ್ತು ಡಿವೈಡೆಡ್ ಬೈ ಆ ಆಲ್ಫಾ ಆಗುತ್ತದೆ ಆದ್ದರಿಂದ ಇಂಟಿಗ್ರಲ್ ವ್ಯಾಲ್ಯೂ ಆಗಿದೆ ಮೂರು ಸೈನ್ ಆಲ್ಫಾ ಸ್ಕ್ವೇರ್ ಮತ್ತು ಮೈನಸ್ ಎರಡು ಸೈನ್ ಆಲ್ಫಾ ಸ್ಕ್ವೇರ್ ಓವರ್ ಆಲ್ಫಾ ಆದ್ದರಿಂದ ಇದು ಲಿಬ್ನಿಟ್ಸ್ ರೂಲ್ ನೇರ ಅಪ್ಲಿಕೇಶನ್ ಮತ್ತು ಕನ್ಕ್ಲೂಷನ್ಗೆ ಬಂದರೆ ನಾವು ಈ ಲಿಬ್ನಿಟ್ಸ್ ರೂಲ್ ಅನ್ನು ಕಲಿತಿದ್ದೇವೆ ಅದು ಡಿಫರೆನ್ಷಿಯೇಟಿಂಗ್ ಗೆ ಉಪಯುಕ್ತವಾಗಿದೆ ಇಂಟಿಗ್ರಲ್ ಆದ್ದರಿಂದ ನಾವು ಇಂಟಿಗ್ರಲ್ ಅನ್ನು ಹೊಂದಿದ್ದರೆ ಮತ್ತು ಅಲ್ಲಿ ಆಲ್ಫಾಕ್ಕೆ ಸಂಬಂಧಿಸಿದಂತೆ ಡೆರಿವೇಟಿವ್ ಅನ್ನು ತೆಗೆದುಕೊಳ್ಳಲು ಬಯಸಿದರೆ ಈ ರೂಲ್ ನಾವು ಇ ಡೆರಿವೇಟಿವ್ ಅನ್ನು ಇಂಟಿಗ್ರಾಂಡ್ ಗೆ ತೆಗೆದುಕೊಳ್ಳಬಹುದು ಇದರರ್ಥ ಅದು ಆಲ್ಫಾ ಪ್ಲಸ್ಗೆ ಸಂಬಂಧಿಸಿದಂತೆ ಎಫ್ ನ ಪಾರ್ಶಿಯಲ್ ಡಿರೈವೇಟಿವ್ ಅನ್ನು ಹೊಂದಿರುತ್ತದೆ ಅಪ್ಪರ್ ಟರ್ಮ್ಸ್ ಗಳ ಡೆರಿವೇಟಿವ್ ಆದ್ದರಿಂದ ಡಿಯು ಎರಡು ಓವರ್ ಡಿ ಆಲ್ಫಾ ಮತ್ತು ನಂತರ ಇಂಟಿಗ್ರಾಂಡ್ನಲ್ಲಿ ಮತ್ತು ನಾವು ಇ ಎಕ್ಸ್ ಅನ್ನು ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ನ ನಿಂದ ಬದಲಾಯಿಸಬೇಕಾಗಿದೆ ಆದ್ದರಿಂದ ಯು ಒಂದು ಓವರ್ ಡಿ ಆಲ್ಫಾ ಮತ್ತು ನಲ್ಲಿ ನಾವು ಈ ಎಕ್ಸ್ ಅನ್ನು ಯು ಒಂದು ಆಲ್ಫಾದಿಂದ ಬದಲಾಯಿಸುತ್ತೇವೆ ಆದ್ದರಿಂದ ಅದು ಲಿಬ್ನಿಟ್ಸ್ ರೂಲ್ ಆಗಿದೆ ಇವು ಲೆಕ್ಚರ್ಗಳನ್ನು ತಯಾರಿಸಲು ನಾವು ಬಳಸಿದ ಉಲ್ಲೇಖಗಳಾಗಿವೆ ಮತ್ತು ನಿಮಗೆ ತುಂಬಾ ಧನ್ಯವಾದಗಳು